ತಗೊಳ್ಳಿ ಬುದ್ಧಿ, ಈ ತಲವಾರನ ನೀವು ಹೇಳ್ದಂಗೆ ತಯಾರು ಮಾಡಿವ್ನಿ. ಅಲ್ಲ ಬುದ್ಧಿ, ಒಂದು ತಲವಾರ್ಗೆ 500 ರೂಪಾಯಿ ಅಂತ ಮಾತಾಡಿ, ಎರಡು ತಲವಾರ್ಗೆ 1000 ರೂಪಾಯಿ ಅಂತ ಹೇಳಿ 200 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರ, ಉಳಿದ 800 ರೂಪಾಯಿ ಕೊಡೋದು ಬಿಟ್ಬಿಟ್ಟು 20 ರೂಪಾಯಿ ಕೊಟ್ಟಿದ್ರಲ್ಲ. ಭದ್ರ, 10 ರೂಪಾಯಿಗೆ ಎಷ್ಟು ಸೊನ್ನೆ ಹೇಳು. 10 ರೂಪಾಯಿಗೆ ಒಂದು ಸೊನ್ನೆ. 100 ರೂಪಾಯಿಗೆ ಎರಡು ಸೊನ್ನೆ. 1000 ರೂಪಾಯಿಗೆ ಮೂರು ಸೊನ್ನೆ. ಇಲ್ಲಿ ನೋಡು, ಒಂದು ಎರಡು ಮೂರು, ಇದು 1000 ರೂಪಾಯಿ ನೋಟು. ಏನಾಯುನ, 1000 ರೂಪಾಯ? ಅದ್ ಸರಿ, ಇದಕ್ಕೆ ನಮ್ಮೂರ್ನಾಗೆ ಚಿಲ್ಲರೆಲ್ ಸಿಕ್ತೈತೆ. ಭದ್ರ, ಇದಕ್ಕೆ ಚಿಲ್ಲರೆ ಸಿಗಬೇಕು ಅಂದ್ರೆ ನಮ್ಮ ಸಾರಾಯಿ ಅಂಗಡಿ ಸೋಮಣ್ಣನ ಹತ್ರನೇ ಹೋಗ್ಬೇಕು. ಯಾಕೆ? 90 ಸುರ್ಕೊಳಕ? ನೀನ್ ಎಲ್ಲೋದ್ರು ನಿನ್ನ ಹೆಸರು 90 ನಾರಾಯಣ ಅಂತ ಸಾಬೀತುಪಡಿಸ್ಕೋತೀಯ? ಅದಕ್ಕಲ್ಲ, ಸೋಮಣ್ಣ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ. ನನ್ನ ಹತ್ರ ಭಗವಂತ ಕೈ ಕೊಟ್ಟ ಆಮ್ಲೆಟ್ ರೆಡಿಯರಪ್ಪ, ಕೊಡು. ಆಮ್ಲೆಟ್ ಬೇಗ ತಟರಲೇ. ಆಮ್ಲೆಟ್ ರೆಡಿ. ಆಮ್ಲೆಟ್ ಅಲ್ಲದೆ ನನಗೆ ಹೆಲ್ಮೆಟ್ ಕೇಳಿದ್ದೆ ನನ್ನ ಮಗನೆ. ಭದ್ರ, ನಿನ್ನೆ ಕೋಳಿ ತಕ್ಕ ಬರವಾ ಅಂತ ಪ್ಯಾಟಿಗೆ ಹೋಗಿದ್ನ, ಮತ್ತ ದಾರಿನಾಗೆ ಭಾರಿ ಮಳೆ ಬಂತು. ಮರದ ಕೆಳಗೆ ಒಂದು ಕುರುಡು ಹುಡುಗಿ ಮಳೆಲ್ ನೆನಿತಾ ನಿಂತಿದ್ಲು. ಆ ಕುರುಡು ಹುಡುಗಿನೇ ನಿನ್ ತಂಗಿ ಭಾಗ್ಯ ಅಂತ ಆಮೇಕಿಂದ ನಂಗೆ ಗೊತ್ತಾಯ್ತು. ನಾನೇ ಕರ್ಕೊಂಡೋಗಿ ಮನೆಗೆ ಬಿಟ್ಟೆ. ಅದ್ಯಾವ್ರು ತಂತದಂತ ಗೊಂಬಿಗೆ ಎಲ್ಲಾ ಭಾಗ್ಯನೂ ಕೊಟ್ಬಿಟ್ಟು ಎರಡು ಕಣ್ಣು ಕಿತ್ಕೊಂಡ್ಬಿಟ್ಟು ಊಡಿ ಅನ್ನ ಪಾಠ ಕೊಟ್ಬಿಡ ನೋಡು. ನಿನ್ ತಂಗಿಗೆ ಮದುವೆ ಮಾಡಿ ಅವಳನ್ನ ಮುತ್ತೈದೆಯಾಗಿ ನೋಡ್ಬೇಕನ್ನೋ ಆಸೆ ನಿನಗಿದೆ. ಆದ್ರೆ ಏನ್ ಮಾಡೋದು, ನಿನ್ ತಂಗಿಗೆ ನೋಡಕ್ ಬರೋ ಗಂಡುಗಳೆಲ್ಲ ಕುರುಡಿ ಅನ್ನೋ ದಕ್ಷಿಣೆಯನ್ನ ಮುಂದಿಟ್ಕೊಂಡು ವರದಕ್ಷಿಣೆ ಜಾಸ್ತಿ ಕೇಳ್ತಾರೆ. ನಿನ್ ಕೈಯಾಗೆ ಕೊಡಕಾಗಿಲ್ಲ, ಪಾಪ ಅವಳಿಗೂ ಕಂಕಣ ಬಲನು ಕೂಡ ಬರಲ್ಲ. ಅದಕ್ಕೆ ವರದಕ್ಷಿಣೆನೇ ತಗೊಳ್ದೇ ಇರೋಂತ ಗಂಡನ್ನ ಇವ್ರು ನೋಡಿದ್ದಾರೆ. ಹಾಗಂತ ಕೂಲಿ ಅವನ ತಿಳ್ಕೊಬೇಡಪ್ಪ, ಇವ್ರಂಗೆ 10 ಎಕರೆ ಜಮೀನಿಗೆ ಒಡೆಯ. ಅದು ಅಲ್ದೆ ಒಂದ್ ಸಾರಾಯ ಅಂಗಡಿನು ಮಡಗವ್ರೆ. ನನ್ನಂಗೆ ಅಂದ ಚಂದ ಎಲ್ಲ ಐತೆ, ಜೊತೆಗೆ ಪಾಪದ ಹುಡುಗರನ್ ಕಂಡ್ರೆ ಅವನಿಗೆ ದಯೆ ಕರುಣೆ ಎಲ್ಲ ಉಕ್ಕಿ ಬತ್ತೈತೆ. ಪ್ರೀತಿಗೆ ಸಾಕು ಸೋಮಣ್ಣ, ವಿಷಕ್ಕೆ ಬಾ. ಇಷ್ಟೆಲ್ಲ ಯೋಗ್ಯತೆ ಇರೋ ಗಂಡು ನನ್ನನ್ನು ಬಿಟ್ರೆ ಈ ಸುತ್ತಮುತ್ತ ಹಳ್ಳಿಯಾಗೆ ಬೇರೆ ಯಾರಿದ್ದಾರೆ ಹೇಳು. ನಾರಾಯಣ, ಅದೇನು ಡಮಾರದ ಸೌಂಡು? ಪಾಕಿಸ್ತಾನ ಬಾಂಬು ನಮ್ಮ ಹಳ್ಳಿ ಮೇಲೆ ಬಿತ್ತು. ಹಂಗ ನಾಳೆಯಿಂದ ಸಾರ ಅಂಗಡಿ ಇಲ್ಲ. ಸೋಮಣ್ಣ, ಮೊಟ್ಟೆ ಎಲ್ಲ ಒಡೆದಾಗ್ಬಿಡಲ್ಲಪ್ಪ, ಪೇಟೆಗೆ ಕೋಳಿ ತರ ಹೋಗದೆ ಬೇಡ, ಎಲ್ಲ ಇಲ್ಲ ಮರಿ ಆಗ್ಬಿಡೋದು.
ಎಸ್ ಸರ್. ಎ ಸೆಕ್ಷನ್, ಬಿ ಸೆಕ್ಷನ್, ಸಿ ಸೆಕ್ಷನ್, ಯಾವ್ದಾದ್ರು ಸೆಕ್ಷನ್ ಅಲ್ಲಿ. ಯಾವ ಸೆಕ್ಷನ್? ಎ ಟು ಜೆಡ್ ಯಾವ್ದಾದ್ರು ಒಂದು ಸೆಕ್ಷನ್ ಅಲ್ಲಿ ಇವನು ಒದ್ದು ಲಾಕಬಲ್ ಹಾಕು. ಓಕೆ ಸರ್. ಸೊಸೆ ಆದರೆ ಬೆಂಗಳೂರು ಎಂ ಜಿ ರೋಡಲ್ಲಿ ಅಂಗಡಿ ತೆಗೆದ್ರೆ ಜಿಗಿತಿದ್ರಂತೆ ಗೊತ್ತಾ? ದೋಸೆ ಹಿಟ್ಟು ರುಬ್ಬಿ ಹದ ಮಾಡಿಟ್ಟೆ. ಆ ಇಂದ್ರನ್ ದೋಸೆ ಬೇಕಾಗಿದೆ ನಿಮಗೆ? ಆ ಇಂದ್ರನ್ ದೋಸೆ ಚಂದ್ರನ್ ತರ ತಂಪಾಗಿರುತ್ತೆ. ನಿನ್ ದೋಸೆ ಇದೆ ಒಳ್ಳೆ ಹುಳಿ ಮಾವಿನ ತರ. ನನ್ ದೋಸೆ ಹುಳಿ ಮಾವು ಮಲ್ಗೋ ಮಾವು ಅಂತ ತೋರಿಸ್ತೀನಿ ನಡೀರಿ. ಬತ್ತೀನ್ ಕಣ್ಣ. ಯಾಕೋ ಕಾಸು ಕಾಸಾ ಇಡ್ಕ. ಬಂತು ತಟ್ಟೆ ಇಡ್ಲಿ
ಇಂದ್ರನ್ ಇಡ್ಲಿ ನಾ ಹೇಗೆ ಇಡ್ಲಿ ಬೆಣ್ಣೆ ಅಚ್ಚಿ ಇಡ್ಲ ಇಲ್ಲ ಹಾಗೆ ಇದ್ದ ಬೆಣ್ಣೆ ಇಟ್ಟಲ್ವಾ ಸಾರ್ ಮಜಾ ಬರೋದು ತಕ ಬೆಣ್ಣೆ ದೋಸೆ ಮಾಸ್ನೆ ಗಮನತೆ ಇಂದ್ರ ನಿನ್ನ ದೋಸೆ ಕಂಡ್ರೆ ನನ್ಗೆ ಎಷ್ಟ ಆಸೆ ಗೊತ್ತಾ ನಿನ್ನ ದೋಸೆ ಆಸೆಯಿಂದ ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ಊರಲ್ಲಿ ಬಿಟ್ಟು 5 ವರ್ಷದಿಂದ ಇದೇ ಸ್ಟೇಷನಲ್ಲಿ ಗೂಟ ಹೊಡ್ಕೊಂಡು ನಿನ್ನ ಹೋಟೆಲ್ ಊಟ ಮಾಡ್ಕೊಂಡಿದ್ದೀನಿ ಗೊತ್ತಾ ಇದನ್ನ ಇಟ್ಕೊಂಡು ನನ್ನ ಭದ್ರನ ಬಿಡುಗಡೆ ಮಾಡು ತಗೋ ಬೆಳ್ಳುಳ್ಳಿ ಸಾ ಈ ಲೋಪನ್ ಆಯ್ತು ಅಲ್ಲಿ ಲೋಪನ್ ಮಾಡು ದಪೇದಾರಪ್ಪೋ ಏನಿಂದ್ರವ ನನ್ನ ಭದ್ರನ ಮ್ಯಾಗೆ ಪೇಟಿ ಕೇಸು ಬೀರ್ ಕೇಸು ಚೇರ್ ಕೇಸು ಅಂತ ಯಾವ ಕೇಸ್ನು ಹಾಕಿಲ್ಲ ತಾನೆ ನೋಡು ಇಂದ್ರವ ನನ್ನ ಸರ್ವಿಸ್ ನಲ್ಲಿ ಈ ಸ್ಟೇಷನ್ ಅಲ್ಲಿ ಇದುವರೆಗೂ ಯಾವ ಕೇಸು ರಿಜಿಸ್ಟರ್ ಆಗಿಲ್ಲ ನೋಡಿಲ್ಲಿ ಎಲ್ಲ ಕಾಲ್ ಖಾಲಿ ನಂದೇನಿದ್ರು ಫೀಸು ಮಾತ್ರ ಅಲ್ಲ ಭದ್ರ ನೀನ್ ಹಿಂಗೆ ನಿನ್ ತಂಗಿಗೋಸ್ಕರ ಸಿಕ್ ಸಿಕ್ತವ್ರ ಜೊತೆ ಹಿಂಗ್ ಬಡ್ದಾಡ್ಕೊಂಡು ಇದ್ರೆ ಊರಿನ ಜನ ನಿನ್ ಬಗ್ಗೆ ಏನ್ ಅನ್ಕೊಳ್ಳೋದಿಲ್ಲ ಹೇಳು ಊರಿನ ಜನ ಸಾವಿರ ಹೇಳ್ಕೊಳ್ಳಿ ನನ್ಗೇನು ಆ ಮುದಿಗೂಬೆ ಸಾರಾಯ್ ಸೋಮಣ್ಣ ನನ್ ತಂಗಿನ ಮದುವೆ ಮಾಡ್ಕೋತೀನಿ ಅಂದ್ರೆ ನಾನೇನ್ ಕೈಗೆ ಬಳೆ ಹಾಕೊಂಡು ಸುಮ್ನೆ ಕೂತಿರ್ಲ ನಿಂಗೆ ಊರ್ನವ್ರ ಜೊತೆ ಗಲಾಟೆ ಮಾಡ್ಕೊಂಡು ಕುಂತ್ಕೊಂಡಿದ್ರೆ ನಮ್ ಪ್ರೀತಿ ಪ್ರೇಮದ ಬಗ್ಗೆ ಏನಾಯ್ತದ ಹೇಳು ಬಿರುಗಾಳಿಗೆ ಸಿಕ್ ತರಗಿಲ್ಲ ತರ ಆರ್ಕೊಂಡು ಒಂಟೋಯ್ತಿರ್ತದೆ ನೋಡು ನಿನಗೆ ಯಾರನ್ನಾರ ಒಡಿಬೇಕು ಅನ್ಸಿದ್ರೆ ಒಂದೇ ಒಂದಪ್ಪ ನನ್ನ ಮುಖ ಜ್ಞಾಪಕ ಮಾಡ್ಕೋ ಇಂದ್ರ ಏನು ನಿನ್ 1,000 ರೂಪಾಯಿ ನೋಟ್ ನೋಡಿದ್ಯಾ ಇದನ್ ನೀನೇ ಇಟ್ಕೋ ನಾನಾ ಅದೇ ಆ ದಫೆದಾರ್ ಮೆಣಸಿನಕಾಯಿಗೆ ನಿನ್ ಫ್ರಂಟ್ ಟು ಬ್ಯಾಕ್ ಲಾಕರ್ ನಿಂದ ಹಣ ತೆಕ್ಕೊಟ್ಟು ನಾನು ಬಿಡಿಸ್ಕೊಂಡೆಲ್ಲ ಅದಕ್ಕೆ ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡಿರೋದು ನಾನು ಹಣಕ್ಕೋಸ್ಕರ ನಿನ್ ಬಿಡಿಸ್ಲಿಲ್ಲ ನೀನು ನನ್ನ ಎದೆ ತುಂಬಾ ತುಂಬಿದ್ಯಾ ಅದಕ್ಕೆ ನನಗೆ ಈ ಹಣ ಬೇಡ ನೀನೇ ಇದ್ಕ ತಕ ನನ್ ಬೆಣ್ಣೆ ದೋಸೆ ಇನ್ನು ಇವನಿಗೆ ಎಲ್ ಜಿಗಟ್ ಬೇಕು ಅಂತಾನೆ ಗೊತ್ತಿಲ್ಲ ಅಣ್ಣ ಇಷ್ಟಕ್ಕೆಲ್ಲ ನಾನೇ ಕಾರಣ ಕುರುಡಿಯಾಗಿ ಹುಟ್ಟಿ ನಿನಗೂ ಅಮ್ಮಂಗೂ ನೋವು ಕೊಡ್ತಾನೆ ಇದ್ದೀನಿ ಬಡತನದಲ್ಲಿ ಹುಟ್ಟಿ ನೋವು ಕೊಡೋ ಬದಲು ಆ ದೇವರು ನನಗೆ ಅಮ್ಮನ ಹೊಟ್ಟೆಲೆ ಸಾವು ಕೊಟ್ಟಿದ್ದಿದ್ರೆ ಯಾರಿಗೂ ಭಾರವಾಗಿ ಇರ್ತಾನೆ ಇರ್ಲಿಲ್ಲ ಅಂತ ಮಾತಾಡ್ಬೇಡಮ್ಮ ಬೇಡ ನೋಡಮ್ಮ ಈ ನಿನ್ನ ಅಣ್ಣ ಹಣದಲ್ಲಿ ಬಡವನೆ ಇರ್ಬೋದು ಆದ್ರೆ ಪ್ರೀತಿಲಿ ಯಾವತ್ತು ಶ್ರೀಮಂತನಮ್ಮ ಯಾವತ್ತು ಶ್ರೀಮಂತ ಅಮ್ಮ ನನ್ ತಂಗಿ ಕುರುಡಿ ಅಂತ ತಾನೆ ಈ ಜನ ಅವಳ ಲಗ್ನಕ್ಕೆ ಬೆಲೆ ಕಟ್ತಾ ಇರೋದು ಅವಳಿಗೆ ಹೇಗಾದ್ರೂ ಮಾಡಿ ಕಣ್ಣು ಬರೋ ಹಾಗೆ ಮಾಡ್ತೀನಮ್ಮ ಅಲ್ಲಿವರೆಗೂ ಈ ಮನೇಲಿ ಅವಳು ಮದುವೆ ಮಾತು ಮಾತ್ರ ಮಾತಾಡ್ಬೇಡಿ ಕತ್ತೆ ಮೊಲೆಲಿ ಕಂಡಗ ಹಾಲಿದ್ದಂಗೆ ಕಣೋ ನಿನ್ ಪ್ರೀತಿ ನಿನ್ ಸಂಪಾದನೆ ನಾವೆಲ್ಲ ಉಣ್ಣಕ್ಕೆ ಸರಿ ಹೋಯ್ತದೆ ಅವಳು ಕಣ್ ಬರ್ಸ್ಬೇಕು ಅಂದ್ರೆ ಖರ್ಚು ಕಮ್ಮಿ ಆಯ್ತದಿಲ್ಲ ಹಂಗೆ ಅಂತೇಳಿ ಅವಳ ಮನೆಯಾಗೆ ಇಟ್ಕೊಂಡ್ರೆ ಅವಳು ಮದುವೆ ವಯಸ್ಸು ನಿಲ್ತೈತೆ ಅಲ್ಲ ಅಮ್ಮ ನನ್ ಮದ್ವೆ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತಿದ್ದೀರಾ ಅಂತ ನನಗ್ ಗೊತ್ತಾಗ್ತಾ ಇಲ್ಲ ಆ ದೇವ್ರು ಇರೋಕೊಂದ್ ಸೂರ್ ಕೊಟ್ಟವನೆ ಕೊನೆವರೆಗೂ ನನ್ನ ಅಣ್ಣನ ಆಶ್ರಯದಲ್ಲೇ ಇಲ್ಲೇ ಇದೇ ಮನೇಲೆ ಇದ್ಬಿಡ್ತೀನಮ್ಮ ದಯವಿಟ್ಟು ನನ್ ಮದ್ವೆ ಬಗ್ಗೆ ಮಾತ್ರ ಮಾತಾಡ್ಬೇಡಿ ಬೇಗ್ನೆ ಗೋಕುಲ ಚೌಟ್ರಿಗೆ ಹೋಗಪ್ಪ ಏನಾಯ್ತಪ್ಪ ಯಾಕೋ ಸ್ಟಾರ್ಟ್ ಆಗ್ತಿಲ್ಲ ಮೇಡಮ್ ಸ್ವಲ್ಪ ಬೇಗ ನೋಡಪ್ಪ
ಸಪೋರ್ಟ್ ನಮಗಿದ್ರೇನೆ ಕಳ್ಳರನ್ನ ಕೊಲೆಗಾರನ ಬೇಗ ಪತ್ತೆ ಹಚ್ಚಕ್ ಸಾಧ್ಯ. ನಿನ್ನ ಸಾಹಸಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ನಿಂದ 10,000 ರೂಪಾಯಿ ಬಹುಮಾನ ಕೊಡ್ತಾ ಇದೀವಿ. ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು. ಗುಡ್ ಲಕ್. ಥ್ಯಾಂಕ್ಸ್. ಸರಗಳ್ಳರ ಬಂಧನ. ಆಟೋ ಚಾಲಕ ಆನಂದನಿಗೆ 10,000 ರೂಪಾಯಿಗಳ ಬಹುಮಾನ. ನಗರದಲ್ಲಿ ಆಟೋವನ್ನು ಹಿಂಬಾಲಿಸಿ ಬಂದು ಬೆಲೆ ಬಾಳುವ ಒಡವೆಗಳನ್ನು ಅಪಹರಿಸಿ ಪರಾರಿಯಾಗಲು ಯತ್ನಿಸಿದ ಇಬ್ಬರು ಸರಗಳ್ಳರನ್ನು ಬೆನ್ನಟ್ಟಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಆಟೋ ಚಾಲಕ ಆನಂದನನ್ನು ಪೊಲೀಸ್ ಕಮಿಷನರ್ ಪ್ರಶಂಸಿಸಿ 10,000 ರೂಪಾಯಿಗಳ ಬಹುಮಾನ ನೀಡಿ ಗೌರವಿಸಿದರು. ಆನಂದ್, ನೀನ್ ಮಾಡಿರೋ ಸಾಹಸನ ನಮ್ ಬೀದಿಯಲ್ಲಿರೋರೆಲ್ಲ ಪೇಪರಲ್ಲಿ ಓದಿದ್ರು ಕಣೋ. ಎಲ್ಲರ ಪರವಾಗಿ ನಾನ್ ಹಾರ ಹಾಕ್ತಿದ್ದೀನಿ. ತಗೊಳ್ಳಿ ಸ್ವೀಟ್ಸ್ ಎಲ್ಲರಿಗೂ ಕೊಡಿ. ಆಯ್ತಪ್ಪ. ಓ ಬಾಪ ಬಾ, ಆಟೋ ಡ್ರೈವರ್ ಆದ್ರೂ ಪೇಪರಲ್ಲಿ ಫೋಟೋ ಬರುವಂತ ಮಹಾತ್ಕಾರ ಮಾಡಿಬಿಟ್ಟಿದೆಯಲ್ಲಪ್ಪ. ಪೇಪರಲ್ಲಿ ಫೋಟೋ ಬರ್ಲಿ ಅಂತ ನಾನು ಈ ಕೆಲಸ ಮಾಡ್ಲಿಲ್ಲ ಕಣೋ. ಯಾಕೋ ನನ್ನ ಕಣ್ಣೆದುರಿಗೆ ಯಾರಾದ್ರೂ ಅನ್ಯಾಯ ಮಾಡಿದ್ರೆ ಅದನ್ನ ನೋಡಿ ನನ್ನಿಂದ ಸಹಿಸ್ಕೊಳಕ್ ಆಗಲ್ಲ. ತಗೋ ಸ್ವೀಟ್ಸ್. ಥ್ಯಾಂಕ್ಸ್. ಹರೀಶ್, ಬರೋ ತಿಂಗಳು ನಿನ್ನ ಮದುವೆಗೆ ಏನ್ ಬಹುಮಾನ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ದೇವರು ಸರಿಯಾದ ಟೈಮ್ಗೆ ಕಮಿಷನರ್ ಮೂಲಕ 10,000 ರೂಪಾಯಿ ಬಹುಮಾನ ಬರೋ ಹಾಗೆ ಮಾಡ್ದ. ಇದು ನನ್ನ ಜಿಗಿರಿ ದೋಸ್ತಿಗೆ ನಾನು ಕೊಡೋ ಮದುವೆ ಉಡುಗೊರೆ. ಥ್ಯಾಂಕ್ ಯು ಅನಂತ್, ಥ್ಯಾಂಕ್ ಯು ವೆರಿ ಮಚ್. ಆನಂದ್, ನಾನೇನಾದ್ರೂ ಆ ಕಳ್ಳನ್ನ ಹಿಡಿದಿದ್ರೆ 50,000 ರೂಪಾಯಿ ಸಂಪಾದನೆ ಮಾಡ್ತಾ ಇದೆ. ನೀನೇನೇ ಜುಜುಬಿ 10,000 ರೂಪಾಯಿ ತಂದಿದ್ಯಾ? 50,000 ರೂಪಾಯ ಅದಾಗೋ ತರ್ತಾ ಇದ್ದೆ. 50-50 ಕಣಯ್ಯ. ಕದ್ದು ಮಾಲಲ್ಲಿ ನಾನು ಶಾಮೀಲಾಗಿ ಕಳ್ಳರಿಗೆ 50% ಕೊಟ್ಟು ಅವ್ರನ್ನ ಕಳಿಸ್ಬಿಟ್ಟು ಇನ್ನುಳಿದ 50% ಅಲ್ಲಿ ನಾನೊಂದು ಗಾಡಿ ತಗೊಂಡು ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನಾನೇ ಓನರ್ ಆಗ್ಬಿಡ್ತಿದ್ದೆ. ಲೋ ಹರೀಶ, ಈ ಪಾಪಿ ಸೊತ್ತು ಪರರ್ ಪಾಲ್ಗೆ ಅಂತ ದೊಡ್ಡವ್ರು ಹೇಳಿಲ್ವೇನು? ನಮ್ಗ್ಯಾಕೋ ಬೇರೆಯವ್ರ ದುಡ್ಡು. ದೊಡ್ಡವರೇನು ಗೊತ್ತಿಲ್ಲದೆ ಹೇಳಿರ್ಬೇಕು. ಆ ಪಕ್ಕದ ಮನೆ ಸುಶೀಲಮ್ಮ ಇಲ್ವಾ, 50-100 ಜೂನಿಯರ್ ಆಟೇಜರ್ ಕೆಲಸ ಮಾಡ್ತಾ ಇದ್ಲು. ಈಗೇನಾದ್ಲು ಆ MLA ಸೆರಗಾಸಿ MLC ಆಗ್ಬಿಟ್ಟಿದ್ದಾಳೆ. ಅದಕ್ಕೇನು ಹೇಳ್ತೀಯ? ಆ ಹಾಲ್ ಮಾರ್ತಿದ್ ರಾಜೇಶ ಹುಡುಗಿರನ್ನ ತಲೆ ಹಿಡಿದು ಸದಾಶಿವ ನಗರದಲ್ಲಿ ದೊಡ್ಡ ಬಂಗ್ಲೆ ಕಟ್ಲಿಲ್ವಾ? ಲೋ ಆನಂದ, ನಾವು ಬೆಂಗಳೂರಿಗೆ ಬಂದು ಎಷ್ಟೋ ವರ್ಷ ಆಯ್ತು. 10 ಆಯ್ತು. 10 ಆಯ್ತಾ? ಏನು ಪ್ರಯೋಜನ? ನೀನು ಆಟೋ ಓಡಿಸ್ತಾನೇ ಇದೀಯ. ನಾನು ಆ ಸುರೇಂದ್ರನಾಥ್ ಕಂಪ್ನಿಯಲ್ಲಿ ಡ್ರೈವರ್ ಆಗೇ ಇದ್ದೀನಿ. ನೋಡೋ ಹರೀಶ, ನಿಂದು ಸಿದ್ಧಾಂತ, ನಂದು ವೇದಾಂತ, ನಮ್ಮಿಬ್ರಿಗೂ ಸೆಟ್ ಆಗಲ್ಲ ಕಣೋ. ಕ್ವಾಟ್ ಹೊಡೆದಿದ್ದಾಯ್ತಲ್ಲ, ಆರಾಮಾಗಿ ದೊನ್ನೆ ಬಿನ್ನೆ ತಿನ್ ಮಲ್ಕೋ. ನನಗೆ ಬೆಳಗ್ಗೆ 5 ಏರ್ಪೋರ್ಟ್ ಡ್ಯೂಟಿ ಇದೆ, ನಾನು ಮಲ್ಕೋತೀನಿ. ಮಲ್ಕೋ ಹೋಗು. ಹ್ಮ್.
ಏನ ಮುಗಬೇಡಿ. ಏಯ್ ದೂರ ನಡ್ರಯ್ಯ, ಇನ್ಸ್ಪೆಕ್ಟರ್ ಬರಬೇಕು, ಮಹಾಜರ್ ನಡಿಬೇಕು, ಅವಾಗಲೇ ಬಂದ್ಬಿಟ್ರೆ ಮುಟ್ಟಕ್ಕೆ ಹೋಗಿ. ಅವಳಿಗೆ ಏನಾಗಿತ್ತು? ಪಾಪ ಹುಡುಗಿ ಮೂಗಿ, ಮದುವೆ ಆಗೋದಕ್ಕೆ ಯಾರೂ ಬಂದಿಲ್ಲ, ಮನೇಲಿ ಯಾರೋ ಹೆಚ್ಚು ಕಮ್ಮಿ ಅಂದಿರ್ತಾರೆ, ಇನ್ನೇನು ಮಾಡ್ತಾಳೆ, ರೈಲ್ ಕೆಳಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿಯಾಳೆ. ಇವರಪ್ಪನಿಗೆ 10 ಎಕರೆ ತೆಂಗಿನ ತೋಟ ಐತೆ, ಬಾಳೆ ತೋಟ ಐತೆ, ಬೇಕಾದಷ್ಟು ಸಂಪಾದನೆ ಐತೆ. ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಯಾವ್ದಾರು ಡಾಕ್ಟರ್ ಹತ್ರ ತೋರಿಸ್ಬಾರ್ದಾಗಿತ್ತ ಅಣ್ಣ? ಬೆಂಗಳೂರಿಗೆ ಕರ್ಕೊಂಡು ಹೋಗಿ ತೋರಿಸಿದ್ರೆ ಎಲ್ಲ ಸರಿ ಹೋಗ್ತದ? ಯಾಕಾಗಿಲ್ಲ, ಕಿವಿ ಇಲ್ದವ್ರಿಗೆ ಮೆಷಿನ್ ಕೊಟ್ಟು ಕಿವಿ ಕೇಳ್ಸಂಗ್ ಮಾಡ್ತಾರೆ, ಕಾಲ್ ಇಲ್ದವ್ರಿಗೆ ಮರು ಕಾಲ್ ಜೋಡಿಸಿ ನಡಿಯಂಗ್ ಮಾಡ್ತಾರೆ, ಕಣ್ಣಿಲ್ದವ್ರಿಗೆ ಬೇರೆಯವ್ರ ಕಣ್ಣು ಕೊಟ್ಟು ನೋಡಂಗ್ ಮಾಡ್ತಾರೆ. ದುಡ್ಡಿದ್ರೆ ಈಗಿನ ಕಾಲದಲ್ಲಿ ಅಪ್ಪ ಅಮ್ಮನ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೊಟ್ಕೋಬಹುದು. ಇಲ್ಲ ಭದ್ರಾ, ಭದ್ರಾ. ಅಮ್ಮ ಯಾಕೋ ಒಂಥರ ಇದೆಯಾ? ಏನಿಲ್ಲಮ್ಮ, ಇವತ್ ಯಾಕೋ ಮನ್ಸೇ ಒಂಥರ ಇದೆ. ಅಮ್ಮ ಕುಲ್ಮೇನ 99 ಮಾರಿ ನಾನ್ ಬೆಂಗಳೂರಿಗೆ ಹೋಗ್ಬೇಕು ಅಂತಿದ್ದೀನಿ. ಬೆಂಗಳೂರ್ಗ ಯಾಕೆ? ಅಲ್ಲಿ ಚೆನ್ನಾಗಿ ಹಣ ಸಂಪಾದನೆ ಮಾಡ್ಬೇಕು, ನಮ್ ಭಾಗ್ಯನ ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಬೇಕು, ಅವಳು ಕಣ್ ಬರೋ ಹಾಗೆ ಮಾಡ್ಬೇಕು, ಒಬ್ಬ ಒಳ್ಳೆ ವರನ ಹುಡುಕಿ ಅವಳು ಮದುವೆ ಮಾಡ್ಬೇಕಮ್ಮ. ನೀನ್ ಯಾವ ಮಹಾ ಓದ್ದವನು ಅಂತ ಬೆಂಗಳೂರಲ್ಲಿ ಕರೆದು ಕೆಲಸ ಕೊಡ್ತಾರೋ? ಅಮ್ಮ ಈ ತೋಳ್ನಾಕ್ ಶಕ್ತಿ ಇದೆಯಮ್ಮ, ಹೇಗಾದ್ರೂ ದುಡ್ಡು ಸಂಪಾದಿಸ್ತೇನೆ, ನಮ್ ಭಾಗ್ಯಂಗೆ ಕಣ್ಬರೋ ಹಾಗೆ ಮಾಡಿ ಅವಳಿಗೊಂದು ಮದುವೆ ಮಾಡಿ ಈ ಅಣ್ಣನ ಆಸೆ ನೆರವೇರಿಸ್ಕೋಬೇಕಮ್ಮ. ಅಣ್ಣ ಬೇಡ, ಅಣ್ಣ ನನಗೋಸ್ಕರ ನೀನು ನನ್ನ ಅಮ್ಮನ್ನ ಬಿಟ್ಟು ಬೆಂಗಳೂರಿಗೆ ಸಂಪಾದನೆ ಮಾಡಕ್ ಹೋಗೋದು ನನಗೆ ಇಷ್ಟ ಇಲ್ಲ ಅಣ್ಣ, ಇಲ್ಲೇ ನಮ್ ಜೊತೆನೆ ಇದ್ಬಿಡಣ. ಭಾಗ್ಯ ನಾನೇ ನಿಮ್ಮನ್ನೆಲ್ಲ ಬಿಟ್ಟ ಹೋಗ್ತಾ ಇದ್ದೀನಿ, ಏ ಕೆಲಸ ಮಾಡೋದಕ್ಕೆ ತಾನೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಅಮ್ಮನ್ನ ನಿನ್ನ ನೋಡ್ಬೇಕು ಅಂದಾಗ ಬಂದೇ ಬರ್ತೀನಿ. ಭಾಗ್ಯ ನಾವು ಮಾಡ್ಬೇಕಾದ ಕೆಲಸ ಸರಿಯಾದ ಸಮಯಕ್ಕೆ ಮಾಡದೆ ಹೋದ್ರೆ ಆಮೇಲೆ ನಾವೇ ದುಃಖ ಪಡ್ಬೇಕಾಗತ್ತೆ. ಇಲ್ಲ ನನ್ ತಡಿಬೇಡ. ನೀ ಮನಸ್ ಬದಲಾಯಿಸ್ಬೇಕು ಅಂತ ನಾ ಹೇಳ್ತಿಲ್ಲ ಭದ್ರಾ, ಯಾಕೆಂದ್ರೆ ನಿನ್ ತಂಗಿ ಕಣ್ ಬಂದು ಅವಳಗ್ ಮದ್ವೆ ಆದ್ರೆ ತಾನೆ ನೀ ನನ್ ಮದ್ವೆ ಆಗೋದು. ಆದ್ರೆ ಬೆಂಗಳೂರ್ನಾಗೆ ನನ್ಗಿಂತ ಸಂದಕಿರೋ ಹುಡುಗಿರೆಲ್ಲ ಇರ್ತಾರೆ, ಅವ್ರೇನಾದ್ರೆ ನಿನ್ ಮನಸ್ಸಿನೊಳಗಡೆ ತುಂಬ್ಕೊಂಡ್ಬಿಟ್ರ ನೋಡೋ. ಈ ಭದ್ರಾ ಎಲ್ಲೇ ಇದ್ರು ಇಂದ್ರ ನನ್ನ ಎದೆಲೇ ಇರ್ತಾಳೆ, ರಾತ್ರಿ ಹೊತ್ತು ಚಂದ್ರನ್ ನೋಡ್ದಾಗ್ಲೆಲ್ಲ ನಿನ್ ನೆನಪಾಗ್ತಾನೆ ಇರುತ್ತೆ. ಅರೇ 99 ಬಂದ್ಬಿಟ್ನ? ಹ್ಮ್ ಸರಿ, ಈ ಕುಲ್ ಮೇಲೆ ಅವನಿಗೆ ಒಪ್ಸಿ ಹೊರಡ್ತೀನಿ. ಇಂದ್ರ ನನ್ನ ಬೆಣ್ಣೆ ದೋಸೆ. ಇನ್ನು ಇವನ್ಗೆ ಎಲ್ಲೆಲ್ ಜಿಗಟ್ಬೇಕು ಅಂತಾನೆ ಗೊತ್ತಿಲ್ಲ. ಬೆಂಗಳೂರ್ನಾಗೆ ಏನಾಯ್ತದು ಏನು? Thank you.
ಓಕೆ ಯು ಕ್ಯಾನ್ ಗೋ ಸರ್ ಅಮ್ಮವ್ರಿಗೆ 1 ಲಕ್ಷ ರೂಪಾಯಿ ಚೆಕ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಓ ಒನ್ ಮಿನಿಟ್ ಮರ್ತು ಬಿಟ್ಟಿದ್ದೆ ಬರ್ತೀನಿ ಸರ್ ಓಕೆ ಬೈ ದ ಬೈ ಈ ಸಾರಿ ಆಸ್ಟ್ರೇಲಿಯಾ ಟೂರು ಎಷ್ಟು ದಿವಸ ಅಂತ ನಿಮ್ಮ ಧರ್ಮಪತ್ನಿ ಅವರು ತಿಳಿಸಿದ್ದೀರಾ 10 ಡೇಸ್ ಅಬ್ಬಾ ಈ ಸಾರಿ ನಾದ್ರು ಲಾಂಗ್ ಲೀವ್ ಹಾಕಿದಿರಲ್ಲ ಅಮ್ಮ ಈ ಚೆಕ್ ಅನ್ನು ನಿಮಗೆ ಯಜಮಾನರು ಕೂಡ ಹೇಳಿದ್ರು ಬ್ಯಾಂಕ್ ಟೈಮ್ ಆಗೋಯ್ತಲ್ಲಪ್ಪ ಒಂದು ಕೆಲಸ ಮಾಡು ನಾಳೆ ಹೇಗೂ ಬರ್ತೀಯಲ್ಲ ಅವಾಗಲೇ ಕ್ಯಾಶ್ ಮಾಡಿಸ್ಕೊಂಡ್ ಬಾ ಸರಿ ಅಮ್ಮ ಹೋಗ್ ಬಾ ಹರೀಶ್ ಫ್ಲೈಟ್ ಕರೆಕ್ಟ್ ಟೈಮ್ ಟೇಕ್ ಆಫ್ ಆಯ್ತಾ ಆಯ್ತು ತಗೊಳ್ಳಿ ಮನೆಯವ್ರಿಗೆ 1 ಲಕ್ಷ ರೂಪಾಯಿ ಕೊಟ್ಟು ಕಳ್ಸಿರೋ ಹಾಗಿದೆ ನಿನ್ ಕಣ್ಣು ಯಾವತ್ತೂ ಹಣದ ಮೇಲೆ ಇರುತ್ತೆ ಮಗ ಕಾರಿಗೆ ಅಡ್ವಾನ್ಸ್ ಬೇಕು ಅಂತ ಕೇಳಿದ್ದ ಕೊಟ್ಟೆ ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಹೊನ್ನು ಹೊನ್ನು ಯಾರೋ ಬೋರೇಗೌಡ ಬೆಂಗಳೂರು ಬಂದ ಅಂತ ಕಾಣಿಸುತ್ತೆ ಗ್ವರ್ಕೆ ಹೊಡಿತಾವನಲ್ಲಪ್ಪ ಎದ್ದಾಳ ಏನ್ರಣ್ಣ ಮಾಮೂಲ್ ತೆಗೆ ಏಯ್ ತೆಗೆ 50 ರೂಪಾಯಿ ಅಣ್ಣ ಯಾಕೆ ಇಲ್ಲಿ ಮಲಗೋದಕ್ಕೆ ಇದು ಸರ್ಕಾರದ ಜಾಗ ಅಲ್ವಾ ಸರ್ಕಾರ ಜಾಗ ಇರಬಹುದು ನಾವ್ ಇಲ್ಲಿರೋವರೆಗೂ ನಾವೇ ಇದಕ್ಕೆ ಓನರು ತೆಗೆ 50 ರೂಪಾಯಿನ ಅಯ್ಯೋ ನನ್ನ ಹತ್ರ ಹಣ ಇಲ್ಲ ಬರ್ಬೇಕಾ ಟ್ರೈನ್ ಆಗ ಎಲ್ಲ ಕದ್ಬಿಟ್ರು ಬರೀ 20 ರೂಪಾಯಿ ಐತೆ 50 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬೆಂಡ್ ಎತ್ಬಿಡ್ತೀನಿ ಮಗನೇ ಏನ್ ಪೊಲೀಸ್ ರಯ್ಯ ನೀವು ಬಡವ್ರನ್ನ ನೆಮ್ಮದಿಯಾಗಿ ಫುಟ್ಪಾತ್ ಮೇಲೆ ಮಲ್ಗಕ್ಕೂ ಬಿಡೋಲ್ಲರಿ ನೀವು ಎಷ್ಟಾಗ ಕೊಡ್ಬೇಕು 50 ರೂಪಾಯಿ 50 ರೂಪಾಯಿನ ತಗೋ ಜಾಗ ಖಾಲಿ ಮಾಡು ಇದು ಅಡ್ವಾನ್ಸ್ ನಾಳೆಯಿಂದ ಇಲ್ಲಿ ಮಲಗಬೇಕು ಅಂದ್ರೆ ದಿವಸ 5-5 ರೂಪಾಯಿ ಕೊಡ್ಬೇಕು ಕೊಡ್ತಾರೆ ಹೋಗ ರಾತ್ರಿ ಕ್ವಾರ್ಟರ್ ಕುಡಿಬೇಕು ಅಂದ್ರೆ ಬಡವ್ರು ಹೊಟ್ಟೆ ಮೇಲೆ ಹೊಡಿತಾರೆ ನೋಡ್ದಯ್ಯ ಇದು ಬೆಂಗಳೂರು ಮುಂದಕ್ಕೆ ತಾಯಿ ಎದೆ ಹಾಲು ಕುಡಿಬೇಕಾದ್ರೂ ಮಗು ತೆರಿಗೆ ಕಟ್ಟಬೇಕಾಗತ್ತೆ ಅದ್ ಸರಿ ನೀನ್ ಯಾರು ಎಲ್ಲಿಂದ ಬಂದೆ ನಾನು ಭದ್ರಾ ಅಂತ ನಮ್ಮೂರು ಹುಣಸೇನಹಳ್ಳಿ ಕೆಲಸ ಹುಡುಕೊಂಡು ಇಲ್ಲಿ ಬಂದೆ ಅದು ನಾನ್ ಮಾಡಿದ ತಲ್ವಾರು ಇದು ಬೆಂಗಳೂರು ಇಲ್ಲಿ ನಿಜ ಬಾಯ್ ಬಿಟ್ರೆ ನಿನ್ನ ಇಲ್ಲ ಅನ್ಸ್ಬಿಡ್ತಾರೆ ಮೇಡಮ್ ಇದರಲ್ಲಿ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಇನ್ನು ಮೇಲೆ ರೇಣುಕಾಂಬ ಗ್ರೂಪ್ ಆಫ್ ಕಂಪನೀಸ್ಗೆ ನಾನೇ MD ಹುಣಸೇನಹಳ್ಳಿ ಭದ್ರ ಅಂದ್ರೆ ಈ ಕತ್ತಿಗಳನ್ನ ತಯಾರು ಮಾಡಿರೋನು ಹುಣಸೇನಹಳ್ಳಿ ಭದ್ರ ಸೊ ನೀವು ಹುಣಸೇನಹಳ್ಳಿಗೆ ಹೋಗಿ ವಿಚಾರಿಸಿದ್ರೆ ನಿಜವಾದ ಕೊಲೆಗಾರ ಯಾರು ಅಂತ ಪತ್ತೆ ಹಚ್ಚಕ್ಕೆ ಸುಲಭ ಆಗುತ್ತೆ ಎಸ್ ಯು ಆರ್ ರೈಟ್ ಸರ್ ಇವನನ್ನ ಭದ್ರ ಹೌದು ಸಾಹೇಬ್ರೆ ಈಗ ಎಲ್ಲಿದ್ದಾನೆ ಏ ಹೇಳಮ್ಮ ಸಾಹೇಬ್ರು ಬೆಂಗಳೂರಿಂದ ಬಂದಿದ್ದಾರೆ ಇಲ್ಲ ಅಂದ್ರೆ ನಿಮ್ಮಿಬ್ರು ಕರ್ಕೊಂಡೋಗಿ ಬೆಂಡೆ ಎತ್ತ ಕೊಡ್ತಾರೆ ಅಷ್ಟೇ ಬೆಂಗಳೂರಿಗೆ ಹೋಗೋಣ ಯಾಕೆ ನನ್ನ ಮಗಳು ಕುರುಡಿ ಅವಳ ಕಣ್ಣು ಬರೆಸಿ ಮದುವೆ ಮಾಡಬೇಕು ಅಂತ ಹಣ ಸಂಪಾದನೆ ಮಾಡಕ್ ಹೋಗವನೆ ಹಣ ಸಂಪಾದನೆ ಮಾಡಕ್ಕೋಸ್ಕರ ನಿನ್ ಮಗ ಬೆಂಗಳೂರಿಗೆ ಹೋಗಿದಾನ ಒಂದೇ ಸಲ ಶ್ರೀಮಂತ ಆಗೋಕ್ಕೋಸ್ಕರ ನಿನ್ ಮಗ ಒಂದ್ ಕೊಲೆ ಮಾಡಿದಾನೆ ಸರ್ ಪೋಸ್ಟ್ ಯಾರಿಗೆ ಮನೆಯವರಿಗೆ ಕೊಡಲಿ ಆ ಕಾಗದದಲ್ಲಿ ಏನ್ ಬರ್ದಿದೆ ಅಂತ ಓದ್ ಹೇಳು ಪ್ರೀತಿ ಅಮ್ಮ ಮತ್ತು ಭಾಗ್ಯಗಳಿಗೆ ಭದ್ರನ ನಮಸ್ಕಾರಗಳು
ಯಾವ ಕಾರಣಕ್ಕೂ ಈ ಕೊಲೆನಲ್ಲಿ ನಮ್ ಕೈವಾಡ ಇದೆ ಅಂತ ಗೊತ್ತಾಗಬಾರ್ದು. ಹೇಗಿದ್ರು ಭದ್ರ ಸಿಕ್ಕಾಕೊಂಡಿದ್ದಾನೆ, ಅವನೇ ಕೊಲೆಗಾರನಾಗ್ಬೇಕು. ಇದಕ್ಕೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಹಣ ನಾ ಕೊಡ್ತೀನಿ. ಅಯ್ಯೋ ನನಗೇನು ಗೊತ್ತಿಲ್ಲ ಸರ್, ಹೇಳು ಕದ್ದ ಹಣ ಎಲ್ಲಿಟ್ಟಿದ್ಯಾ ಹೇಳು. ನನಗೆ ಗೊತ್ತಿಲ್ಲ. ನನ್ ಮಗನೇ, ಇನ್ ಎರಡು ದಿನದೊಳಗೆ ಬಾಯಿ ಬಿಡ್ಲಿಲ್ಲ ಅಂದ್ರೆ ಚರ್ಮ ಚರ್ಮ ಸುಲ್ದು ಬಿಡ್ತೀನಿ. ಭಾಗ್ಯ ಅಮ್ಮ, ನಾಡಿದ್ ನನ್ ಮದ್ವೆ, ತಗೊಳ್ಳಿ ಇನ್ವಿಟೇಷನ್. ನಮ್ ಯಜಮಾನ್ರು ನಿನ್ ಮದ್ವೆ ಊಟ ಮಾಡಕ್ ಬಿಟ್ಟು ನಮ್ಗೆಲ್ಲ ಅವ್ರ ತಿಥಿ ಊಟ ಮಾಡಿಸ್ಬಿಟ್ರು. ಸಂಜಯ್, ಆ ಬೀರುನಲ್ಲಿ 10,000 ರೂಪಾಯಿ ಇದೆ, ತಗೊಂಡ್ ಬಪ್ಪ. ಹರೀಶ್, ನಮ್ ಯಜಮಾನ್ರ ಜೊತೆಗೆ 5-6 ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ಯಾ? ಅವರು ಹೊಸ್ದಾಗಿ ಯಾವ್ದಾದ್ರು ವ್ಯವಹಾರ ಪ್ರಾರಂಭ ಮಾಡಿದ್ರಾ? ನನಗೊತ್ತಿರೋ ಹಾಗೆ ಆತರ ಏನೂ ಇಲ್ಲಮ್ಮ. ಯಾಕಮ್ಮ ಹಾಗೆ ಕೇಳ್ತಿದ್ದೀರ? ರೇಣುಕಾಂಬ ಗ್ರೂಪ್ ಆಫ್ ಕಂಪನೀಸ್ ಅವರು ಒಂದ್ ತಿಂಗಳೊಳಗಡೆ ಸಾಲ ಮರುಪಾವತಿ ಮಾಡದಿದ್ರೆ ಈ ಮನೆ ಆಸ್ತಿ ಮೇಲೆ ನೋಟಿಸ್ ಕಳಿಸ್ತೀವಿ ಅಂತ ಹೇಳಿದಾರಪ್ಪ. ಹೌದಾ? ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲಮ್ಮ. ತಗೋಪ್ಪ, ಇದ್ರಲ್ಲಿ 10,000 ರೂಪಾಯಿ ಇದೆ, ಇದನ್ ಮದ್ವೆ ಖರ್ಚು ಇಟ್ಕೋ. ಗಟ್ಟಿಮೇಳ ಗಟ್ಟಿಮೇಳ. ಅವ್ವಾ, ಉಸಿ ಗಂಜಿ ಆದ್ರೂ ಕುಡಿಯವ. ಮೇಡಮ್ಮ, ಗಂಜಿ ಕುಡಿದ್ರು ಸಂಜೀವಿನಿ ಕುಡಿದ್ರು ನಾ ಬದುಕಲ್ಲಮ್ಮ, ಬದುಕಲ್ಲ. ಹಾಗೆಲ್ಲ ಹೇಳ್ಬೇಡಮ್ಮ, ನೀನ್ ಸತ್ ಹೋದ್ರೆ ನನ್ಗೆ ಯಾರು ಮಗತಿ? ಇಂದ್ರ, ನಾನೇನ್ ಪಾಪ ಮಾಡಿದ್ನಮ್ಮ? ನನ್ ಹೊಟ್ಟೆಲಿ ಕೊಲೆಗಾರ ಮಗ ಹುಟ್ಟದ್ನಲ್ಲಮ್ಮ. ಹಂಗೆಲ್ಲ ಅನ್ಬೇಡ ಕಣವ್ವ, ಈ ಕೊಲೆನ ಭದ್ರ ಮಾಡಿರಕ್ಕಿಲ್ಲ. ಯಾರೋ ಈ ಕೊಲೆ ಮಾಡಿ ಭದ್ರನ್ ಮ್ಯಾಕ್ ಹಾಕವ್ರ ಅಟ್ಟೆಯ. ಎಂತ ಅನ್ಯಾಯ ಆಯ್ತಮ್ಮ, ನಮ್ ಸಂಸಾರ ಕತ್ಲಲ್ಲೇ ಬಾಳೋ ಹಾಗಾಯ್ತಲ್ಲಮ್ಮ, ಕತ್ಲಲ್ಲೇ ಬಾಳೋ ಹಾಗಾಯ್ತು. ಉಸಿ ನೀರ್ ಕುಡಿಯವ. ಸಾಕಮ್ಮ ಸಾಕು. ಇಂದ್ರ, ನನ್ಗೊಂದು ಉಪಕಾರ ಮಾಡ್ತೀಯಮ್ಮ. ಹೇಳವ್ವ. ನನ್ ಸತ್ಮೇಲೆ ನನ್ ಮಗಳ ಭಾಗ್ಯನ ನೀನೇನ್ ನೋಡ್ಕೋಬೇಕಮ್ಮ. ನನ್ ಹೆಣಕ್ಕೆ ಬೆಂಕಿ ಇಡೋಕೆ ನನ್ ಮಗ ಭದ್ರ ಬರೋದಿಲ್ಲ ಅಮ್ಮ, ಬರೋದಿಲ್ಲ. ನನ್ ಸತ್ಮೇಲೆ ನನ್ನ ಹೆಣಕ್ಕೆ ನೀನೇ ಏನಾಯ್ತು ಅಮ್ಮ, ಏನಾಯ್ತು ಅವ್ವ? ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊಂಟೋದ್ರು ಕಡೆ. ಜೀವನ ಮನ
ಸಾಧನ ಕ್ಷಣ ಕ್ಷಣದಲ್ಲೂ ತುರುಳರ ಜನನ ಇಲ್ಲಿ ಬೀಸಿದೆ ನಂಜಿನ ಪವನ ದಿನ ರಕ್ತದ ಬೋಕುಳಿಯ ಸಿಂಚನ ಸಿಂಚನ ಅಂದುಕೊಂಡ ಹಾಗೆ ಎಂದು ಬದುಕಿದು ನಡೆಯದು ಮಾಯದ ಬಯಲಿದು ಚಿಂತೆಯ ಚಿತೆಯಿದು ಹಾವು ಏಣಿಯ ಆಟವೇ ಜೀವನ ಮನುಜ ಮನುಜ ಶರಣು ಪಾಪಿ ಲೋಕದಲ್ಲಿ ಸತ್ಯದ ಗೆಲುವ ಕಾಣುವೆ ಛಲದಿ ನಡೆಯೋ ನೀ ಇಲ್ಲಿ ಇದು ಕಾಣದ ಕೈಗಳ ಆಟ ವಿಧಿಯಾಡಿಸುವ ಚೆಲ್ಲಾಟ ಈ ಬದುಕಲಿ ಸೋಲದ ಓಟ ನಿನ್ನ ದಡದಲ್ಲಿ ನಿಲ್ಲಿಸುವುದು ಗೆಲುವನು ತರುವ ಕೊಂಡ ಹಾಗೆ ಎಂದು ಬದುಕಿದು ನಡೆಯದು ಮಾಯದ ಬಯಲಿದು ಚಿಂತೆಯ ಚಿತೆಯಿದು ಹಾವು ಏಣಿಯ ಆಟವೇ ಜೀವನ ಮನುಜ ಮನುಜ ನಿನ್ನ ಕುರುಡು ತಂಗಿಗೆ ಬೆಳಕು ಕೊಡಬೇಕು ಅಂತ ಬೆಂಗಳೂರಿಗೆ ಬಂದ ನೀನು ನಿನ್ನ ಜೀವನದ ಕೊನೆವರೆಗೂ ಈ ಜೈಲಲ್ಲೇ ಕಳೆಯಾಗಾಯ್ತಲ್ಲ ನನಗೆ ನೇಣು ಶಿಕ್ಷೆ ಆಗಿದೆ ಇನ್ನೊಂದು ವಾರದಲ್ಲಿ ನಿನ್ನ ಜೈಲಿಂದ ಬಿಡುಗಡೆ ಆದ್ಮೇಲೆ ನನ್ನ ತಾಯಿ ನನ್ನ ತಂಗಿಗೆ ನನ್ನ ನಿರಪರಾಧಿ ಅಂತ ತಿಳಿಸಿ ನನ್ನ ತಂಗಿಗೆ ಕಂಡು ಬರೋ ಹಾಗೆ ಮಾಡಿ ಒಂದು ಒಳ್ಳೆ ವರನ ನೋಡಿ ಮದುವೆ ಮಾಡ್ತೀಯ ಅಣ್ಣ ನನ್ನ ಈ ಒಂದೇ ಒಂದು ಆಸೆನ ನೆರವೇರಿಸ್ಕೊಡ್ತೀಯ ಅಣ್ಣ ಭದ್ರಾ ಹೇಳೋದ್ರಲ್ಲಿ ಸತ್ಯ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಅವನಿಲ್ಲಿಗೆ ಬಂದಾಗಿಂದ ನಾನು ನೋಡ್ತಾನೇ ಇದ್ದೀನಿ ನಿನಗೆ ಹೇಗೆ ಅವನ ಮೇಲೆ ಅನುಕಂಪ ಇದೆಯೋ ಹಾಗೆ ನನಗೂ ಅನುಕಂಪ ಇದೆ ನೋಡು ನೀ ಇಲ್ಲ ಮಾಡಿರೋನು ಕಾನೂನು ಪುಸ್ತಕದಲ್ಲಿ ಗಲ್ಲು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಯಾವ್ಯಾವ ಮಾರ್ಗ ಇದೆ ಅಂತ ನಿನಗೆ ಚೆನ್ನಾಗಿ ಗೊತ್ತು ಹಾಗಾದರೂ ಮಾಡಿ ಭದ್ರನ ಈ ಶಿಕ್ಷೆಯನ್ನು ತಪ್ಪಿಸೋದಕ್ಕೆ ಒಂದು ಯೋಚನೆ ಮಾಡು ಅರ್ಜುನ್ ಏನಾಯ್ತು ಸರ್ ರಾಮ ಮಂದಿರದ ವಿಷಯ ತಗೊಂಡು ಕೈದಿಗಳು ಸಿಕ್ಕಾಬಟ್ಟೆ ಗಲಾಟೆ ಮಾಡಿಕೊಂಡು ಹೊಡೆದಾಡ್ತಾ ಇದ್ದಾರೆ ಧರ್ಮದೇಶನಲ್ಲಿ ಜೈಲಿನಲ್ಲಿ ಅಶಾಂತಿ ಉಂಟು ಮಾಡೋದು ತಪ್ಪು ಇಲ್ಲಿ ಎಲ್ಲಾ ಜಾತಿಯವರು ಎಲ್ಲಾ ಧರ್ಮದವರು ಒಂದೇ ಕಮಾನ್ ಎಲ್ಲ ಹೋಗಿ ಹೋಗಿ ನಿಮ್ಮ ಶಾಲೆಗಳಿಗೆ ಹೋಗಿ ಕಮಾನ್ ಹಿಡ್ಕೋ
ಸಿಸ್ಟರ್, ಈ ಮೆಡಿಸಿನ್ಸ್ ನೆಲ್ಲ ಇಮಿಡಿಯೇಟ್ ಆಗಿ ತಂದ್ಕೊಡಕ್ ಹೇಳಿ. ಓಕೆ ಓಕೆ ಡಾಕ್ಟರ್. ಕಾನೂನು ಪ್ರಕಾರ ಒಬ್ಬ ಕೈದಿ ಸಂಪೂರ್ಣ ಗುಣ ಆಗೋವರೆಗೂ ಅವನಿಗೆ ನೇಣು ಹಾಕೋಗಿಲ್ಲ ಡಾಕ್ಟರ್. ಸೋ ವಾಟ್, ಇನ್ಫಾರ್ಮ್ ಟು ಯುವರ್ ಹೈಯರ್ ಆಫೀಸರ್, ಈ ಮೆಡಿಕಲ್ ರಿಪೋರ್ಟ್ ನ ಅವ್ರಿಗೆ ಸಬ್ಮಿಟ್ ಮಾಡಿ, ವೈಟ್ ಫಾರ್ ದಿ ರಿಪೋರ್ಟ್ ಅಂಡ್ ಪ್ರೊಸೀಡ್. ಓಕೆ ಡಾಕ್ಟರ್. ಅಂತೂ ಒಳ್ಳೆ ಐಡಿಯಾನೇ ಉಪಯೋಗಿಸ್ತೇನೆ ನೀನು. ಭದ್ರನ್ ನೇಣು ಶಿಕ್ಷೆ ಇನ್ನು 2 ತಿಂಗಳು ಮುಂದಕ್ಕೆ ಹೋಯ್ತಂತೆ, ಅದಕ್ಕೇನ ಹೇಳೋದು, ನಿನ್ನ ಲಾ ಮಾಡಿರ್ಬೇಕು ಅಂತ. ಹ್ಮ್, ಹೇಗಿದ್ರು ಮುಂದಿನ ವಾರ ನಾನು ಬಿಡುಗಡೆ ಆಗ್ತಾ ಇದ್ದೇನೆ. ಭದ್ರ ಹುಷಾರಾಗಷ್ಟರಲ್ಲಿ ನಿಜವಾದ ಅಪರಾಧಿ ಯಾರು ಅಂತ ಕಂಡುಹಿಡಿಯೋ ಪ್ರಯತ್ನ ಮಾಡ್ತೀನಿ. ಅಷ್ಟು ಮಾಡೋಣ. ಹುಣಸನಹಳ್ಳಿ ಭದ್ರನ ನೇಣು ಶಿಕ್ಷೆ 2 ತಿಂಗಳು ಮುಂದಕ್ಕೆ ಹೋಗಿದೆ, ಆದ್ರೆ ಅವನ ಜೊತೆ ನಾಳೆ ನೇಣಿಗಿರಬೇಕಾಗಿದ್ದ ಮಾರ್ನಹಳ್ಳಿ ಭದ್ರನ ನೇಣಿಗೆ ಹಾಕೋಕೆ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ನೀವು ಅವನ ಕೊನೆ ಆಸೆ ಏನು ಅಂತ ತಿಳ್ಕೊಂಡು ಅದಕ್ಕೆ ಬೇಕಾದ ಏರ್ಪಾಡು ಮಾಡ್ಕೊಳ್ಳಿ. ಯೆಸ್ ಸರ್. ನಾವು ಹಳ್ಳಿಯಿಂದ ಬಂದಿದೀವಿ. ಇವ್ರ ಅಣ್ಣ ಭದ್ರ ಒಡದ್ರ ಜೈಲಂಗವನೇ, ಅವ್ನ ನೋಡಕ್ಕೆ ಅಂತ ಬಂದಿದೀವಿ. ಟೈಮ್ ಎಷ್ಟೀಗ? ಸಂಜೆ 6 ಗಂಟೆಗೆ ಬಂದ್ಬಿಟ್ಟು ಇವಳ ಅಣ್ಣ ಭದ್ರ ನೋಡ್ಬೇಕು, ಇವಳ ಅಣ್ಣ ಭದ್ರ ನೋಡ್ಬೇಕು ಅಂತ ನನ್ ತಲೆ ತಿಂತ ಇದೆಯಲ್ಲ, ಅವೆಲ್ಲ ಆಗಕ್ಕಿಲ್ಲ. ನಾವು ಬೇಗನೆ ಬಂದೋಬುದ್ದಿ, ಆಡೋದ್ ಬಸ್ ಮಧ್ಯದಾಗೆ ರಿಪೇರಿ ಆಗೋಯ್ತು, ಅದಕ್ಕೆ ಲೇಟ್ ಆಗೋಯ್ತು. ಪಾಪ ಬುದ್ಧಿ, ಈ ಹುಡುಗಿ ಕುರುಡಿ ಆಗೋಳೆ, ಒಂದೇ ಒಂದ್ ಕಿತ್ತ ನೋಡ್ಕೊಂಡು ಹೊಂಟೈತೀವಿ ಬುದ್ಧಿ, ಬೇಗ ಹೊಂಟೈತೀವಿ. ಇದು ಸರ್ಕಾರದ ಜೈಲು, ನಾವು ಸರ್ಕಾರಿ ನೌಕರರು, ನಮಗೆ ಅಂತ ಕಾನೂನು ಕಟ್ಟಳೆ ಅನ್ನೋದು ಇದೆ, ಅದನ್ನ ನಾವು ಪರಿಪಾಲಿಸಲೇಬೇಕು. ಅದಕ್ಕೆ ಈಗ ನೀನು ಹೋಗು, ನಾಳೆ ಬೆಳಿಗ್ಗೆ 10 ಗಂಟೆಗೆ ಬಾ. ಅಲ್ಲಿ ನೋಡೋ, ಅಲ್ಲಿ ಮುನಿ ವೆಂಕಟಪ್ಪ ಅಂತ ಕೂತಿರ್ತಾನೆ, ಅವನ ಕೈಗೆ 10 ರೂಪಾಯಿ ಕೊಡು, ಅವನ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿ ನಿನ್ ಕೈಗೆ ಕೊಡ್ತಾನೆ, ಅದನ್ನ ತಗೊಂಬಂದು ನೀನು ನನ್ನ ಕೈಗೆ ಕೊಡು, ಆಗ ನಾನು ನಿನ್ನ ಭದ್ರನ್ ನೋಡೋದಕ್ಕೆ ಪರ್ಮಿಷನ್ ಕೊಡ್ತೀನಿ. ಅಲ್ಲಿ ಯಾವ್ದೊಂದು ಗಾಡಿ ನಿಂತ್ಕೊಂಡದೆ, ಜನ ಎಲ್ಲ ಅಲ್ಲೇ ನಿಂತ್ಕೊಂಡವ್ರೆ. ಊಟ ತಿಂಡಿ ಸಿಗ್ತದೋ ಏನೋ ಗೊತ್ತಿಲ್ಲ, ನೋಡ್ತೀನಿ. ಇಲ್ಲೇ ಕುತ್ಕೊಂಡಿರು, ಊಟ ಮಾಡ್ಕೊಂಡು ಅಲ್ಲೊಂದು ದೂರದಾಗ ಆಳ್ ಮಂಟಪ ಅದೇ, ಅಲ್ಲಿ ಮನೆ ಕಂಡಿದ್ದು ಬೆಳಗಾಗಿದ್ದು ಹೋಗಮ್ಮ. ಯೋ ಏನಯ್ಯ ಅದೇ? ಇಡ್ಲಿ ಇದೆ, ಚಿತ್ರಾನ್ನ ಇದೆ. ಚೆನ್ನಾಗೈತಾ? ಚೆನ್ನಾಗೈತವ. ಹಳ್ಳಿ ಹೆಂಗಸ್ರು ಅಂತ ಮೋಸ ಗಿಸ ಮಾಡ್ಬಿಟ್ಟಿರ ಆಮೇಕೆ? ಮೋಸ ಗಿಸ ಮಾಡಲ್ಲಮ್ಮ ನಾವು. ಸರಿ ಸರಿ, ಒಂದು 8 ಇಡ್ಲಿ ಆಮೇಕೆ 2 ಚಿತ್ರಾನ್ನ ಕಟ್ಕೊಡು. ಅಲ್ಲ ವ್ಯಾಪಾರ ಹೆಂಗಾಯ್ತದಿಲ್ಲಿ? ಅಯ್ಯೋ ಏನಿಲ್ಲ ಕಣವ, ಆದ್ರೆ 2-3 ಸಾವಿರ ಆಯ್ತದೆ. ನಮ್ಮ ಹಳ್ಳಿಯಾಗೆ ನನ್ನ ಬೆಂಡೆ ದೋಸೆಗೆ 5 ಸಾವಿರ ವ್ಯಾಪಾರ ಆಯ್ತದೆ. ಅಯ್ಯೋ ಭಾರಿ ಮಳೆ ಬರಂಗದೆ, ಬೇಗ ಕಟ್ಟಯ್ಯೋ. ಡ್ಯೂಟಿ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಒಳ್ಳೆ ಡ್ಯೂಟಿ ಕ್ಯೂನೇ ಸಿಕ್ಕದ್ಲಲ್ಲ. ಅಯ್ಯೋ ಕುರುಡಿ ಕಣ, ಕುರುಡು ಕಣ್ಣಿಗೆ ದೇಹಕ್ಕಲ್ವಲ್ಲ. ನಡಿ. ಯಾರು ಬಿಡ್ರಾ?
ಅಪ್ಪ ನನ್ನ ಮಕ್ಕಳ ನಿಮ್ಮಂತವ್ರಿಂದ ನೀಚ ಕೆಲಸ ಮಾಡೋದ್ರಿಂದನೇ ಎಲ್ಲ ಆಟೋ ಡ್ರೈವರ್ಸ್ಗಳಿಗೆ ಕಿಟ್ಟ ಕೆಲಸ ಬರ್ತಾ ಇರೋದು. ಇನ್ನೊಂದ್ಸಲ ಇಂಥ ನೀಚ ಕೆಲಸ ಮಾಡಿದ್ರೆ ಕೈ ಕಲಕ್ ಬಿಡ್ತೀನಿ. ಈ ಮರ್ಯಾದ ನಾನು ಎಲ್ಲಿಂದ ಅವಳನ್ನ ಹುಡುಕ್ಲಿ? ಅಯ್ಯೋ ದೇವ್ರೆ. ನೀವೇನು ಯೋಚನೆ ಮಾಡಬೇಡಿ, ತಲೆಗೆ ಏಟ್ ಬಿದ್ದು ರಕ್ತ ಜಾಸ್ತಿ ಹೋಗೋದ್ರಿಂದ ಅನ್ಕಾನ್ಶಿಯಸ್ ಆಗಿದ್ದಾಳೆ. ಬೈ ಟುಮಾರೋ ಈವ್ನಿಂಗ್ ಶಿ ವಿಲ್ ಬಿ ಆಲ್ ರೈಟ್. ನನ್ ಭದ್ರನಾಡ ಹಾಕ್ಬಿಟ್ರ ಸ್ವಂತದವ್ರು ಯಾರೋ ಬಂದು ಬಾಡಿ ತಗೊಂಡು ಹೋಗ್ಲಿಲ್ಲ ಅಂತ ಜೈಲ್ ಅಧಿಕಾರಿಗಳೇ ಸುಟ್ಟಾಕ್ಬಿಟ್ರು. ಮೆತ್ತಗೆ ಈ ಕಡೆ ಬಾ. ಭಾಗ್ಯ ಇಲ್ಲಿ ಮೆಟ್ಲಿದೆ ಹುಷಾರು. ಇಲ್ಲ ಇಲ್ಲ ಇಲ್ಲ. ಅಜ್ಜಿ ಏನಜ್ಜಿ ಇವತ್ತು ಗಿರಕಿ ಬಹಳ ಕಮ್ಮಿ ಇದಾರಲ್ಲ. ಏನಪ್ಪ ಮಾಡೋದು, ಇಂದ್ರ ಬೆಂಗಳೂರಿಗೆ ಹೋದವಳು ಇನ್ನೂ ಬರ್ನೇ ಇಲ್ಲ. ನನ್ನ ಕೈಯಾಗ ಹೆಚ್ಚು ಇಟ್ಟು ರುಬ್ಬಕ್ ಆಗಕ್ಕಿಲ್ಲಪ್ಪ. ಅಜ್ಜಿ ಬೆಂಗಳೂರಿಂದ ನಿಂಗೊಂದು ಕಾಗದ ಇದೆ. ಕಾಗದನಾ? ಇಂದ್ರನೇ ಬರ್ತಿರ್ಬೇಕು. ಬೆಂಗಳೂರಿಗೆ ಹೋದವಳು ಏನಾಯ್ತೋ ಏನು ಅಂತ ನಂಗೆ ತುಂಬಾ ಗಾಬರಿ ಆಗ್ಬಿಟ್ಟಿತ್ತು. ನೀನೇ ಒಸಿ ಓದ್ ಹೇಳ್ಬಿಡಪ್ಪ ಏನ್ ಬರ್ದವಳೆ ಅಂತ. ಸರಿ ಸರಿ. ಪ್ರೀತಿಯ ಅಜ್ಜಿಗೆ ಇಂದ್ರ ಬರೆದು ಬೇಡಿಕೊಳ್ಳುವ ಆಶೀರ್ವಾದಗಳು. ಇಲ್ಲಿ ನಾನು ಕ್ಷೇಮ, ನಿನ್ನ ಕ್ಷೇಮಕ್ಕೆ ಹಾರೈಸುತ್ತೇನೆ. ನಮ್ಮ ದುರಾದೃಷ್ಟ, ನಾನು ಭಾಗ್ಯ ಬೆಂಗಳೂರಿಗೆ ಬಂದು ಇಳಿದ ತಕ್ಷಣ ಆಕಸ್ಮಿಕವಾಗಿ ಭಾಗ್ಯ ಕಾಣೆಯಾಗಿದ್ದಾಳೆ. ಅವಳನ್ನು ಎಷ್ಟು ಹುಡುಕಿದರೂ ಸಿಗಲಿಲ್ಲ. ಕೊನೆ ಸರ್ತಿ ಭದ್ರನನ್ನು ನೋಡುವ ನನ್ನ ಆಸೆ ಕೂಡ ಈಡೇರಲಿಲ್ಲ. ನಾನು ಜೈಲಿಗೆ ಹೋಗಿ ವಿಚಾರಿಸುವಷ್ಟರಲ್ಲಿ ಭದ್ರನನ್ನು ನೇಣುಗಂಬಕ್ಕೆ ಏರಿಸಿದರು. ಅವನ ಮುಖವನ್ನು ನೋಡುವ ಭಾಗ್ಯ ಕೂಡ ನನಗೆ ಸಿಗಲಿಲ್ಲ. ನಾನು ಪ್ರೀತಿಸಿದ ಭದ್ರ ಇಲ್ಲದೆ ನನ್ನ ಬದುಕು ಕತ್ತಲಾಗಿದೆ. ಇಲ್ಲೇ ಇದ್ದು ಭಾಗ್ಯಗಳನ್ನು ಪತ್ತೆ ಮಾಡಬೇಕಾಗಿದೆ. ನನ್ನ ಬಗ್ಗೆ ನೀನು ಏನೂ ಯೋಚನೆ ಮಾಡಬೇಡ. ಸದ್ಯಕ್ಕೆ ನಾನಿಲ್ಲಿ ಒಂದು ಗಾರ್ಮೆಂಟ್ ಶಾಪಿನಲ್ಲಿ ದಿನಗೂಲಿ ಕೆಲಸಕ್ಕೆ ಸೇರಿದ್ದೇನೆ. ಇಲ್ಲಿ ನನ್ನ ಜೊತೆ ಕೆಲಸ ಮಾಡುವ ಮೀನಾ ಎನ್ನುವ ಹುಡುಗಿಯ ಸ್ನೇಹವಾಗಿ ಸದ್ಯಕ್ಕೆ ಅವಳ ಮನೆಯಲ್ಲೇ ತಂಗಿದ್ದೇನೆ. ಭಾಗ್ಯ ಸಿಕ್ಕಿದ ತಕ್ಷಣ ಹಳ್ಳಿಗೆ ಬರುತ್ತೇನೆ. ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಇತಿ ನಿನ್ನ ಪ್ರೀತಿಯ ಇಂದ್ರ. ತಗೋಜೆ. ಎಂತ ಕೆಲಸ ಆಗೋಯ್ತಲ್ಲಪ್ಪ, ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲುದ್ದ ನೀರು ಅನ್ನೋ ಹಂಗೆ. ದೇವ್ರೆ ಯಾಕಪ್ಪ ಈ ರೀತಿ ಪರೀಕ್ಷೆ ಮಾಡ್ತೀಯ? ಏನಜ್ಜೆ ಇಂದ್ರ ಬೆಂಗಳೂರಲ್ಲಿ ಕೆಲಸ ಸೇರಿದಾಳೆ ಅಂದ್ಮೇಲೆ ಈ ನಿನ್ ದೋಸೆ ಅಂಗಡಿ ಕಾಲಿನೆ? ಯಾಕಪ್ಪ ನಾನಿಲ್ವಾ, ನನ್ ಹೊಟ್ಟೆ ಪಾಟ್ ನಡಿಬೇಕಲ್ಲ. ನಿನ್ ದೋಸೆ ಯಾವ ಗಿರಕಿ ಬರ್ತಾನೆ ಹೇಳು. ಎಲ್ಲ ಇವನ ಇಂದ್ರ ಆಲ್ಬಮ್ ನೋಡ್ತಾ ಇದೀಯಾ? ಆ ಮೀನಾ ಇವ್ರು ಯಾರು? ಇವ್ರಾ? ಇವರು ಅರ್ಜುನ್ ಅಂತ, ನಮ್ಮನೇಲಿ ಪೇಯಿಂಗ್ಸ್ತಾಗ ಇದ್ಕೊಂಡು ಲಾ ಮಾಡ್ತಾ ಇದ್ರು. ಈಗೆಲ್ಲವ್ರೆ ಈಗ ಜೈಲ್ನಲ್ಲಿದ್ದಾರೆ. ಜೈಲ್ನಲ್ಲ ಯಾಕೆ? ನನಗೋಸ್ಕರ, ನನಗೋಸ್ಕರ ಅವ್ರು ಜೈಲ್ಗೆ ಹೋಗ್ಬೇಕಾಯ್ತು. ನನ್ನ ಮದ್ವೆ ಆದ ಚಂಟಾಲ ಒಂದಿನ ರೀ. ಏನ್ರಿ ಇದು, ಈ ಡ್ರೆಸ್ ನಲ್ಲಿ ನಂಗೆ ನಡಿಯಕ್ಕೆ ಮೆತ್ತಗೆ ಈ ಡ್ರೆಸ್ ಅಲ್ಲಿ ನಂಗೆ ನಡಿಯಕ್ಕೆ ಆಗ್ತಿಲ್ಲ. ಏ ಇದೆಲ್ಲ ನಿನ್ ಗೊತ್ತಾಗಲ್ಲ ಕಣೆ, ದೊಡ್ಡೋರ್ ಜೊತೆ ಬೆರಿಬೇಕು ಅಂದ್ರೆ ಅಟ್ ಲೀಸ್ಟ್ ಡ್ರೆಸ್ ಅಲಂಕಾರದಲ್ಲಾದ್ರೂ ನಾವು ಚೆನ್ನಾಗ್ ಕಾಣ್ಬೇಕು. ನಡಿ ನಡಿ. ಓ ಕಮಾನ್, ಕೂತ್ಕೋಮ್ಮ, ಹೋಗಿ ಕೂತ್ಕೋ. ಬೊಂಬೆಗೆ ಅಲಂಕಾರ ಮಾಡಿದ್ರೇನೆ ನೋಡಕ್ಕೊಂದು ಆನಂದ ಅಲ್ಲ, ಮೈಯಲ್ಲಿ ಇಷ್ಟೊಂದು ಅಂದ ಇಟ್ಕೊಂಡು ಆರ್ಗಜ ಸೀರೆಯಲ್ಲಿ ಮೈನ ಮುಚ್ಕೋತಿರಲ್ಲ,
ಪಾರ್ಟಿಲಿ ತುಂಬಾ ಜನ ಇರ್ತಾರೆಂದ್ರಿ? ಇಲ್ಲಿ ನೋಡಿದ್ರೆ ಯಾರು ಇಲ್ಲ. ತುಂಬಾ ಜನ ನೋಡೋಕ್ಕಿಂತ ಮುಂಚೆ ನಿನ್ನ ಅಂದನ ನಾ ನೋಡಬೇಕು ಅಂತಲೇ ಅವ್ರನ್ನೆಲ್ಲ ನಿಧಾನವಾಗಿ ಬರಕ್ಕೆ ಹೇಳಿದೀನಿ. ಟೇಕ್ ಇಟ್. ಬೇಡ, ನಂಗೆ ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ವಾ? ಅಭ್ಯಾಸ ಮಾಡ್ಕೋಬೇಕಮ್ಮ. ಅವ್ರು ನನ್ನ ಮೈ ಮುಟ್ತಾ ಇದ್ರು, ನೀವು ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ರಿ? ನೋಡು, ನಾ ನಿನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೆ ನಿನ್ನ ಮೈನ ಇವ್ರಿಗೆ ಒಪ್ಸೋಕೆ. ಏನ್ ಹೇಳ್ತಾ ಇದ್ದೀರಾ? ನೋಡಿ, ನಿನ್ನ ಗಂಡ ಒಂದ್ ದೊಡ್ಡ ಕಂಪನಿ ಮ್ಯಾನೇಜರ್ ಆಗಿ ಮೆರಿಬೇಕು ಅಂದ್ರೆ ನಿನ್ನ ಮೈನ ಇವ್ರಿಗೆ ಮಾರ್ಕೊಳ್ಳೇಬೇಕು. ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬಂದು ಇಲ್ಲಿ ಈ ಪೇಯಿಂಗ್ ಗೆಸ್ಟ್ ನ ತಪ್ಪಿಕೊಂಡು ಸುಖ ಪಡ್ತಾ ಇದ್ಯಾ ನಿನ್ನ? ಹರೀಶ್, ಮರ್ಯಾದೆಯಾಗಿ ಮಾತಾಡು. ನಾನು ಇವ್ರ ಮನೇಲಿ ಪೇಯಿಂಗ್ ಗೆಸ್ಟ್ ಆಗಿದ್ರು, ಇವಳನ್ನ ನನ್ನ ತಂಗಿ ತರ, ಇವ್ರ ಅಮ್ಮನ್ನ ನನ್ನ ಹೆತ್ತ ತಾಯಿ ತರ ನೋಡಿದ್ದೇನೆ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ನಿನ್ನ ಸ್ವಾರ್ಥಕ್ಕೋಸ್ಕರ ಕಟ್ಕೊಂಡಿದ್ದ ಹೆಂಡತಿನ ಬೇರೆಯವ್ರ ಜೊತೆ ಹಂಚ್ಕೋತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗಲ್ಲ? ಇವಳು ನನ್ನ ಹೆಂಡತಿ, ತಾಳಿ ಕಟ್ಟದ ಮೇಲೆ ನಾನು ಹೇಳ್ದ ಕೇಳ್ಕೊಂಡು ಬಿದ್ದಿರ್ಬೇಕು. ಏಯ್ ನಡಿಯ ಚಾಂಡಾಲ, ಹಣಕ್ಕೋಸ್ಕರ ಕಟ್ಕೊಂಡು ಹೆಂಡ್ತೀನಿ ಅಲ್ಲ, ಎತ್ತು ತಾಯಿನ ಬೇಕಾದ್ರು ಏನಂದೆ? ಶಿಕ್ಷೆ ಆಯ್ತು. ಇನ್ನೇನು, ಅಣ್ಣ ಈ ವಾರದೊಳಗೆ ಬಿಡುಗಡೆ ಆಗ್ತಾನೆ. ಅಯ್ಯಯ್ಯೋ, ಗಂಟೆ 8 ಆಗೋಯ್ತು, ಇನ್ನು ನಾನು ಅಡುಗೆನೇ ಮಾಡಿಲ್ಲ. ನೋಡು, ಇವತ್ತು ನಾನು ಗೌರ್ಮೆಂಟ್ ಫ್ಯಾಕ್ಟ್ರಿಗೆ ಲೇಟಾಗಿ ಬರ್ತೀನಿ ಅಂತ ಮ್ಯಾನೇಜರ್ಗೆ ಹೇಳ್ಬಿಡು. ಯಾಕೆಂದ್ರೆ ಅಮ್ಮ ಬೆಳಗ್ನಿಂದ ಎದೆನೋವು ಎದೆನೋವು ಅಂತಿದ್ರು, ಅವ್ರನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಆಯ್ತು. ತಾಯಿನ ಕಳ್ಕೊಂಡೆ, ಅಣ್ಣನ್ನೂ ಕಳ್ಕೊಂಡೆ, ಇಲ್ಲಿಗೆ ಬಂದು ನನಗೆ ಆಶ್ರಯ ಆಗಿದ್ದ ನನ್ನ ಇಂದ್ರನ್ನು ಕಳ್ಕೊಂಡ್ಬಿಟ್ಟೆ.
ಸಮಾಧಾನ ಮಾಡ್ಕೋಮ್ಮ, ಸಮಾಧಾನ ಮಾಡ್ಕೋ. ಅಲ್ವೋ ಆನಂದ್, ನೇಣ್ ಹಾಕಿದ್ಮೇಲೆ ಆ ಬಾಡಿನ ಜೈಲ್ನವ್ರು ಏನ್ ಮಾಡಿದ್ರು? ಸಂಬಂಧಿಕರು ಯಾರು ಬರ್ಲಿಲ್ಲ ಅಂತ ಜೈಲ್ ಅಧಿಕಾರಿಗಳ ಹೆಣಾನ ಸುಟ್ಟು ನೋಡಿ. ಹುಣಸೇನ ಹಳ್ಳಿಯಲ್ಲಿ ನಮ್ಮಣ್ಣ ತಲ್ವಾರ್ ಮಾಡೋದ್ರಲ್ಲಿ ಎತ್ತಿದ್ ಕೈ, ಯಾರು ಬೆಂಗಳೂರಿಂದ ತಲ್ವಾರ್ ತಗೊಂಡ್ ಹೋಗಿ ಯಾರನ್ನೋ ಕೊಲೆ ಮಾಡಿ ಅದನ್ನ ನಮ್ಮಣ್ಣನ್ ತಲೆ ಮೇಲೆ ಹಾಕ್ಬಿಟ್ರು. ಹುಣಸೇನ ಹಳ್ಳಿ? ನಿಮ್ಮೂರು ಹುಣಸೇನ ಹಳ್ಳಿನ? ಹೌದು. ಬೆಂಗಳೂರಲ್ಲಿ ಇಂಥ ತಲ್ವಾರ್ ಬೇಕಾದ್ರೆ ಸಿಗತ್ತೆ ಕಣ. ಇಷ್ಟು ದೂರ ಬಂದು ಈ ತಲ್ವಾರ್ ಮಾಡಿಸೋದಕ್ಕೆ ಹೇಳಿದೆಯಲ್ಲ, ಯಾರಿಗೋ ಇದು? ನಮ್ಮ ಯಜಮಾನ್ರಿಗಪ್ಪ. ಹುಣಸೇನಹಳ್ಳಿ ತಲ್ವಾರ್ ಅಂದ್ರೆ ಒಳ್ಳೆ ಸ್ಟ್ರಾಂಗ್ ಆಗಿರುತ್ತೆ ಅಂತ ಆರ್ಡರ್ ಕೊಟ್ಟು ಮಾಡಿಸಿರೋದು. ಏನೋ ಇದು, ನಿಮ್ಮ ಯಜಮಾನ್ರ ಸೈನ್ನ ಫೋರ್ಜರಿ ಮಾಡ್ತಾ ಇದೆಯಲ್ಲ. ಫೋರ್ಜರಿ ಮಾಡ್ತಾ ಇಲ್ಲ ಕಣೋ, ನಮ್ಮ ಯಜಮಾನ್ರ ಹಾಗೆ ನಾನು ಒಂದ್ ದಿವಸ ದೊಡ್ಡ ಶ್ರೀಮಂತನಾದ್ರೆ ಅವ್ರ ಸ್ಟೈಲಲ್ಲಿ ಸೈನ್ ಮಾಡ್ಬೇಕು ಅಂತ ಅವ್ರ ಸೈನ್ನ ಅಭ್ಯಾಸ ಮಾಡ್ತಾ ಇದ್ದೀನಿ. ಯಾಕೆ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಅಮ್ಮ ದಯವಿಟ್ಟು ನಮ್ಮ ಊರ್ ಕರ್ಕೊಂಡು ಹೋಗ್ಬಿಡಕ್ ಹೇಳಿ ಅಮ್ಮ. ಬಿಡ್ತೀನಿ ಭಾಗ್ಯ, ಬಿಡ್ತೀನಿ. ಅದಕ್ಕೂ ಮುಂಚೆ ನಾನು ಮಾಡಬೇಕಾಗಿರೋ ಕೆಲಸ ಒಂದಿದೆ, ಅದನ್ನ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ನಿನ್ನ ಕರ್ಕೊಂಡು ಹೋಗ್ತೀನಿ. ವೆಲ್ಕಮ್ ಆನಂದ್, ವೆಲ್ಕಮ್. ಇಷ್ಟು ದಿನ ಆದ್ಮೇಲೆ ಈ ಸ್ನೇಹಿತನ ಜ್ಞಾಪಕ ಬಂತ? ಹೌದು ಕಣೋ, ಈಗ ನೀನು ಈ ರೇಣುಕಾಂಬಾ ಗ್ರೂಪ್ ಆಫ್ ಕಂಪನೀಸ್ಗೆ ಮ್ಯಾನೇಜರ್ ಅಲ್ವಾ, ಸ್ವಲ್ಪ ನಿನ್ನ ಹಳೆ ಇತಿಹಾಸನ ಜ್ಞಾಪಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಯಾಕೋ ವಿಚಿತ್ರವಾಗಿ ಮಾತಾಡ್ತಿದ್ಯ? ನಾನು ಬರೀ ವಿಚಿತ್ರವಾಗಿ ಮಾತಾಡ್ತಾ ಇದ್ದೀನಿ. ನೀನು ಚಿತ್ರ ವಿಚಿತ್ರವಾದ ಕೆಲಸಗಳನ್ನ ಮಾಡಿಬಿಟ್ಟು ಅದ್ರಲ್ಲಿ ನನ್ನ ಪಾಲ್ದಾರ ಆಗೋ ಹಾಗೆ ಮಾಡಿದ್ಯಲ್ಲ, ಛೇ. ಅವತ್ ನಾನು ನೀನು ಕಾರ್ನಲ್ಲಿ ಹುಣಸೇನ ಹಳ್ಳಿಗೆ ಹೋಗಿ ಎರಡು ತಲವಾರಗಳಿಗೆ ನನ್ನ ಕೈಯಿಂದಲೇ ಆರ್ಡರ್ ಕೊಡಿಸಿ ನನ್ನಿಂದಾನೆ ತರಿಸ್ಕೊಂಡಿಯಲ್ಲ, ಆ ತಲವಾರಗಳೆಲ್ಲಿ? ನಾನು ಆವತ್ತೇ ಹೇಳದ್ನಲ್ಲೋ, ಆ ತಲವಾರ್ನ ನಮ್ಮ ಯಜಮಾನ್ರು ಸೆಕ್ಯೂರಿಟಿ ಕೊಟ್ಟಿದ್ರು. ಅದೇ ತಲವಾರಿಂದ ಯಾರೋ ಅವ್ರನ್ನೇ ಕೊಲೆ ಮಾಡಿ ಎಸ್ಕೇಪ್ ಆಗಿದಾರಂತ. ಓಕೆ, ಆಫ್ಟರ್ ಆಲ್ ಡ್ರೈವರ್ ಆಗಿದ್ದ ನೀನು ನಿಮ್ಮ ಯಜಮಾನ್ರು ಸತ್ತ ತಕ್ಷಣ ಈ ರೇಣುಕಾಂಬ ಕಂಪನಿಗೆ ಮ್ಯಾನೇಜರ್ ಆಗಿದೆಯಲ್ಲ, ಇದ್ರ ಗುಟ್ಟೇನು? ನೋಡೋ, ನಮ್ ಕಂಪ್ನಿಗೂ ಈ ಕಂಪ್ನಿಗೂ ಮುಂಚೆಯಿಂದ ಡೀಲಿಂಗ್ ಇತ್ತು, ಜೊತೆಗೆ ನನ್ನ ಲಕ್ಕು. ಲಕ್ಕು? ನೆವರ್. ಅದು ಲಕ್ ಅಲ್ಲ ಕಣೋ, ಟೆಕ್ನಿಕ್. ಈ ಕಂಪನಿ ವ್ಯವಹಾರನ ನಿಮ್ಮ ಕೈಗೆ ತಗೊಳ್ಳೋದಕ್ಕೆ ನೀವೆಲ್ಲ ಸೇರ್ಕೊಂಡು ಮಾಡಿರೋ ಪ್ಲಾನು. ಅವತ್ ನೀನು ನಿನ್ನ ಹೆಂಡತಿ ನೀತಿಗೆ ಇಟ್ಟವಳು ಅಂತ ಹೇಳಿದ್ದು ಸುಳ್ಳು. ನಿನ್ನ ಕೈ ಕತ್ತರಿಸಿ ಜೈಲಿಗೆ ಹೋದ ಆ ಪೇಯಿಂಗ್ ಎಷ್ಟು ನಿನ್ನ ಹೆಂಡತಿ ಇಟ್ಕೊಂಡಿದ್ದ ಆತ ಅಪವಾದ ಹೊರಿಸಿದ್ದು ಸುಳ್ಳು. ಹಣಕ್ಕೋಸ್ಕರ ನೀನ್ ಮಾಡಿರೋ ಕುತಂತ್ರ, ಯು ಆರ್ ಎ ಕ್ರಿಮಿನಲ್. ಹೌದು ಕಣೋ, ನಾನು ಕ್ರಿಮಿನಲ್. ಇಷ್ಟು ದಿವಸ ಇಲ್ಲದೆ ಇರೋನು ಇವತ್ತು ಬಂದು ಕೇಳ್ತಾ ಇದೆಯಲ್ಲ, ಇದ್ರ ಉದ್ದೇಶ ಏನಪ್ಪ? ಈಗ ನನಗೆ 2 ಲಕ್ಷ ರೂಪಾಯಿ ಹಣ ಬೇಕು. ಗುಡ್, ವೆರಿ ಗುಡ್. ಬೆಂಗಳೂರಿನಲ್ಲಿ ಹೇಗೆ ಬದುಕಬೇಕು ಅಂತ ಕೊನೆಗೂ ನನಗೆ ಗೊತ್ತಾಯ್ತಲ್ಲ, ಇಮಿಡಿಯೇಟ್ ಆಗಿ ಶ್ರೀಮಂತನಾಗಬೇಕು ಅಂತ ಒಳ್ಳೆ ಬುಡಕ್ಕೆ ಕೈ ಹಾಕಿದ್ಯ. ಬ್ಲ್ಯಾಕ್ ಮೇಲ್? ನನ್ನ ಸೀಕ್ರೆಟ್ ಎಲ್ಲ ಗೊತ್ತಿರೋ ನೀನು ಕೊನೆಗೂ ನಂದಾರಿಗೆ ಬಂದಿಯಲ್ಲ, ಗ್ರೇಟ್. ಯು ಆರ್ ರಿಯಲಿ ಗ್ರೇಟ್. ಮುಚ್ಚೋ ಬಾಯ್. ನಿನ್ನಂತ ಥರ್ಡ್ ರೇಟ್ ಬುದ್ಧಿ ಇರೋ ನಾನಲ್ಲ. ಒಂದು ತುತ್ತು ಅನ್ನ ತಿಂದ್ರು ನನ್ನ ಸ್ವಂತ ದುಡ್ಮೇಲ್ ತಿನ್ನೋನು, ಇನ್ನೊಬ್ಬರ ಸಮಾಧಿ ಮೇಲೆ ಸಿಂಹ ಹಾಕೊಂಡು ಕೂತ್ಕೊಳ್ಬೇಕು ಅನ್ನೋ ದುರ್ಬುದ್ಧಿ ನನಗಿಲ್ಲ ಕಣ. ಹಲೋ ಮೇಡಮ್, ಆಟೋ ಡ್ರೈವರ್ ಆನಂದ್ಗೆ ಸುರೇಂದ್ರನಾಥ್ ಕೊಲೆ ಬಗ್ಗೆ ಕ್ಲೂ ಸಿಕ್ಕಿದೆ. ಆಫೀಸಲ್ಲಿ ಹರೀಶ್ ಹತ್ರ 2 ಲಕ್ಷ ರೂಪಾಯಿನ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ. ಓಕೆ, ನಾನು ಬರ್ತಾ ಇದ್ದೀನಿ, ಅಲ್ಲೇ ಇರೋಕೆ ಹೇಳು. ಇವತ್ ನೀ ನನ್ನ ಹತ್ರ 2 ಲಕ್ಷ ರೂಪಾಯಿ ತಗೊಂಡ್ಮೇಲೆ ಮತ್ತೆ ನೀನು ಪೊಲೀಸ್ನವ್ರಿಗೆ ತಿಳಿಸಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ದುಡ್ಡಿಗೆ ಆಸೆ ಪಡೋನಲ್ಲ ನಾನು. ನಾವಿಬ್ರು ಚಿಕ್ಕಂದಿನಿಂದಲೂ ಒಟ್ಟಿಗೆ ಬೆಳೆದಿದ್ದೀವಿ, ಒಂದೇ ತಟ್ಟೆಲಿ ಊಟನು ಮಾಡಿದೀವಿ. ಸ್ನೇಹಿತನ ಹಿಡ್ಕೊಡೋಷ್ಟು ಮಿತ್ರ ದ್ರೋಹಿ ನಾನಲ್ಲ. ಗುಡ್, ಐ ಬಿಲೀವ್ ಇನ್ ಯುವರ್ ಸಿನ್ಸಿಯಾರಿಟಿ. ನಾಗು ಮೇಡಮ್, ಅವನಿಗೆ 2 ಲಕ್ಷ ರೂಪಾಯಿ ಚೆಕ್ ಬರೆದುಕೊಟ್ಟು ಕಳಿಸು. ಓಕೆ ಮೇಡಮ್. ಜೈಲಿಂದ ಬಿಡುಗಡೆ ಆದ್ಮೇಲೆ ನಿಮ್ಮೂರ್ಗೆ ಹೋಗಿ ವಿಚಾರಿಸ್ದೆ. ನಿಮ್ಮ ತಾಯಿ ನಿನ್ನ ಕುರುಗಲ್ಲೇ ಸತ್ತೋದ್ರಂತೆ.
ನನ್ನ ತಾಯಿ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ. ನೀನ್ ನೋಡ್ಬೇಕು ಅಂತ ಬೆಂಗಳೂರಿಗೆ ಬಂದ ನಿನ್ನ ತಂಗಿ ಭಾಗ್ಯ ಮತ್ತು ಇಂದ್ರ ಇನ್ನೂ ಹಳ್ಳಿಗೆ ವಾಪಸ್ ಆಗಿಲ್ವಂತೆ. ಅಣ್ಣ, ನನ್ನ ತಂಗಿ ಭಾಗ್ಯನ ನಾನು ಇದೇ ಆಸ್ಪತ್ರೆಯಲ್ಲಿ ನೋಡ್ದೆ ಅಣ್ಣ. ಇಲ್ಲ, ಹೌದಣ್ಣ, ಅವತ್ತು ತಾಯಿಯೇ ದೇವರು ಅಂತ ಕೈ ಮೇಲೆ ಹಚ್ಚಾಕ್ಸ್ಕೊಂಡ್ ವ್ಯಕ್ತಿ ಬೆಂಗಳೂರಿಂದ ಬಂದು ನನ್ನ ಹತ್ರ ತಲ್ವಾರ್ ಮಾಡಿಸ್ಕೊಂಡ್ ಹೋದ ಅಂತ ಹೇಳದ್ನಲ್ಲ, ಅವನ್ ಜೊತೆ. ನೀನ್ ಹೇಳ್ತಿರೋದ್ ನಿಜ ತಾನೆ? ಹೌದಣ್ಣ, ನನ್ನಣೆಗೂ ನಿಜ. ನಾನೇ ನನ್ನ ಕಣ್ಣಾರೆ ನೋಡಿದೀನಣ್ಣ. ಅವತ್ತು ಅಲ್ಲಿ ಪೊಲೀಸ್ನವ್ರು ಇದ್ದಿದ್ರಿಂದ ನಾನೇನು ಮಾಡಕ್ಕಾಗ್ಲಿಲ್ಲ ಅಣ್ಣ. ಅಣ್ಣ, ಆ ಕೊಲೆಗಾರನಿಂದ ನನ್ನ ತಂಗಿನ ಹೇಗಾದ್ರೂ ಮಾಡಿ ನೀನೇ ಕಾಪಾಡಣ್ಣ, ನೀನೇ ಕಾಪಾಡಣ್ಣ, ಕಾಪಾಡಣ. You'll be all right. Report. அம்மா. அர்ஜுன், நீ டாக்டர்? அதெல்லாம் ஆமேல ஹேளுத்தீனி. நீவேன் இல்லி? அம்மங்க ஹுஷார் இல்ல, டாக்டர் ஹத்ர செக்அப் மாட்ஸக் வந்தே. ಸರಿ, ಇದೇ ನಮ್ಮ ಬಿಳಿ ಸೀರೆ ಉಟ್ಕೊಂಡು. ಅಣ್ಣ, ಆ ವಿಷಯ ಎಲ್ಲ ಆಮೇಲೆ ಹೇಳ್ತೀನಿ, ನೀನ್ ಇಲ್ಲೇ ಇರು, ನಾನು ಬೇಗ ಅಮ್ಮಂಗೆ ಚೆಕಪ್ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ. ಸರಿ. ನಾಯಿ ಬಾಲಕ್ಕೆ ದಬ್ಬೆ ಕಟ್ಟಿದ್ರೆ ಏನಣ್ಣ ಪ್ರಯೋಜನ? ಪ್ರತಿಯೊಂದು ಹೆಣ್ಣು ಅವಳಿಗೆ ತಾಳಿ ಕಟ್ಟಿದ ಗಂಡನಿಗೆ ಸೆರಗಾಸಿ ಸುಖ ಕೊಡೋದು ಲೋಕದ ನೀತಿ. ಆದ್ರೆ ನೀನ್ ಅವನ ಕೈ ಕತ್ತರಿಸಿ ಜೈಲಿಗೆ ಕಳ್ಸಿದ್ರು, ಅವ್ರ ಈ ಲೋಕದ ನೀತಿಗೆ ಬೆಲೆ ಕೊಡ್ಲೇ ಇಲ್ಲ ಅಣ್ಣ. ನನ್ನ ಈ ದೇಹನ ಭೋಗದ ವಸ್ತುವಾಗಿ ಉಪಯೋಗಿಸ್ಕೊಳ್ಳಕ್ಕೋಸ್ಕರ ಪದೇ ಪದೇ ರೌಡಿಗಳನ್ನ ಕಳ್ಸಿ ಕಿರುಕುಳ ಕೊಡಕ್ ಶುರು ಮಾಡ್ದ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಡ್ರೈವರ್ಸ್ ನೋಟಿಸ್ ಕಳ್ಸಿ ನನ್ನ ಮಾಂಗಲ್ಯ ಭಾಗ್ಯಕ್ಕೆ ನೇಣಾದ ಅಣ್ಣ. ನನ್ಗೆ ಈ ಜೀವನನೇ ಬೇಡ ಅನ್ಕೊಂಡೆ. ಆದ್ರೆ ನಾನು ಸತ್ರೆ ನನ್ನ ತಾಯಿಗೆ ಯಾರು ಗತಿ? ಈ ಸಮಸ್ಯೆ ಸುಳಿಯಲ್ಲಿ ಸಿಕ್ಕ ಆಲೋಚಿಸಿದಾಗ ಡೈವರ್ಸ್ ಪೇಪರ್ಗೆ ಸೈನ್ ಮಾಡೋದೇ ಸರಿ ಅಂತ ಸೈನ್ ಮಾಡ್ದೆ ಅಣ್ಣ. ನನ್ನ ಗಂಡನ ಬಂಧನದಿಂದ ಬಿಡುಗಡೆ ಆದೆ. ಅವನು ಬದುಕಿದ್ರು ಸತ್ತಾಗೆ ಅನ್ಕೊಂಡು ಈ ಬಿಳಿ ಸೀರೆನ ಜೀವನದ ಕೊನೆಯವರೆಗೂ ಉಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡೆ ಅಣ್ಣ, ತೀರ್ಮಾನ ಮಾಡ್ಕೊಂಡೆ. ನೋಡಪ್ಪ ಅರ್ಜುನ್, ನಮ್ಮ ಮೀನಳ ಬಾಳು ಈ ಸ್ಥಿತಿಗೆ ಬರುತ್ತೆ ಅಂತ ನಾನ್ ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಅವಳ ದಾಂಪತ್ಯ ಜೀವನ ಯೌವನದಲ್ಲೇ ಇಂಥ ದಾರುಣ ಸ್ಥಿತಿಗೆ ಬಂದ್ಬಿಡ್ತಲ್ಲಪ್ಪ. ಅಣ್ಣ, ಇವಳು ಇಂದ್ರ ಅಂತ, ಹುಣಸಿನಹಳ್ಳಿಯವಳು. ಇಂದ್ರ, ಅವತ್ತು ಆಲ್ಬಮ್ ನೋಡಿದಾಗ ನನ್ನ ಅಣ್ಣ ಅಂತ ಹೇಳಿದ್ನಲ್ಲ, ಅವರೇ ಇವರು. ನಮಸ್ಕಾರ. ನಮಸ್ಕಾರ. ಹುಣಸೇನಲ್ಲಿ ಅಂದ್ರೆ ಭದ್ರನ ಹುಡ್ಕೊಂಡು ಭಾಗ್ಯ ಜೊತೆ ಬೆಂಗಳೂರು ಬಂದ್ರಲ್ಲ, ಅವರೇನಾ? ಹೌದು. ಆದ್ರೆ ನನ್ನ ಭದ್ರನ ನೋಡೋ ಭಾಗ್ಯ ನನಗಿಲ್ಲ. ನಾನು ಹೋಗಿ ವಿಚಾರಿಸೋ ಅಷ್ಟರಲ್ಲಿ ಅವನ್ನ ನೇಣಾಕ್ಬಿಟ್ಟಿದ್ರು. ನೀವು ತಿಳ್ಕೊಂಡ್ರ ಹಾಗೆ ಭದ್ರನ ನೇಣ ಹಾಕಿಲ್ಲ, ಅವನಿನ್ನೂ ಬದುಕಿದ್ದಾನೆ. ಏನು ಭದ್ರ? ನನ್ನ ಭದ್ರ ಬದುಕವನ? ಅವತ್ತು ಜೈಲ್ಗೆ ಹೋಗಿ ಕೇಳ್ದಾಗ ನೇಣ ಹಾಕ್ಬಿಟ್ರು ಅಂತ ಹೇಳಿದ್ರಲ್ಲ. ಅವತ್ ನೇಣ ಹಾಕಿದ್ದು ಮಾರ್ನಳ್ಳಿ ಭದ್ರನ. ನಿಮ್ ಭದ್ರನ್ನ ಕಾಪಾಡಬೇಕು ಅಂತಾನೆ ನಾನು ಪ್ರಯತ್ನ ಪಡ್ತಾ ಇರೋದು. ಈಗ ನನ್ ಭದ್ರ ಭದ್ರ ಎಲ್ಲವನೇ, ನಾನು ಅವನ ನೋಡ್ಬೇಕು. ಈಗ ಅವನು ಪೊಲೀಸ್ ಕಸ್ಟಡಿಯಲ್ಲಿ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ. ಸಮಯ ಬಂದಾಗ ನಾನೇ ನಿಮ್ಮನ್ನ ಭೇಟಿ ಮಾಡಿಸ್ತೀನಿ. ಸರಿ. ಭಾಗ್ಯ, ಇಷ್ಟೊತ್ತಾದ್ರೂ ಆನಂದ್ ಯಾಕೆ ಬರ್ಲಿಲ್ಲ ಅಂತಿದ್ಯಲ್ಲ, ಬಂದ ನೋಡು. ಏನೋ ಇದು, ಇಷ್ಟೊಂದ್ ತರಕಾರಿ ತಂದ್ಬಿಟ್ಟಿದ್ಯಾ? ಭಾಗ್ಯ ನಾಳೆಯಿಂದ ಅಡಿಗೆ ಮಾಡ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ಇದೆಲ್ಲ ತಗೊಂಡ್ಬಂದೆ. ನೋಡು ಆನಂದ್, ಈ ಹುಡುಗಿ ಕುರುಡಿ ಅನ್ನೋದು ಬಿಟ್ರೆ ಮಹಾಲಕ್ಷ್ಮಿ ಕಣ. ಇವಳನ್ನ ಕೈ ಹಿಡಿಯೋ ಗಂಟ ನಿಜವಾಗ್ಲೂ ಪುಣ್ಯ ಮಾಡಿರ್ತಾನೆ. ನೀನು ನಾಳೆಯಿಂದ ಅಡಿಗೆ ಮಾಡೋದು ಅಂತ ಹೇಳಿದ್ಯಲ್ಲ, ಇವಳು ಇವತ್ತೇ ನಿಂಗೆ ಇಷ್ಟವಾದ ಅಡಿಗೆನೆಲ್ಲ ಮಾಡಿಟ್ಟಿದ್ದಾಳೆ.
ದೇವ್ರ ಫೋಟೋ, ತುಪ್ಪು ದೀಪ, ಏನ್ ಭಾಗ್ಯ! ಮನೆ ವಾತಾವರಣನೇ ಪೂರ್ತಿ ಚೇಂಜ್ ಮಾಡ್ಬಿಟ್ಟಿದ್ಯಲ್ಲ ನೋಡಿ. ದೈವ ಭಕ್ತಿ ಅನ್ನೋದಿದ್ರೇನೆ ಮನೆಗೆ ಮಹಾಲಕ್ಷ್ಮಿ ಬರೋದು. ಅದಕ್ಕೆ ಪಕ್ಕದ ಮನೆಯವ್ರ ಜೊತೆ ಸೇರ್ಕೊಂಡು ಇದನ್ನೆಲ್ಲ ಜೋಡಿಸಿಟ್ಟೆ. ಈಗ ನಾನೇನ್ ಮಾಡ್ಬೇಕು? ಒಳಗ್ ಹೋಗ್ಬೇಕು. ನಾನೇನ್ ಮಾಡ್ಲಿ, ಈ ಬಟ್ಟೆ ನಂಗೆ ನಡೆಯೋಕೆ ಆಗ್ತಿಲ್ಲ. ನೀನ್ ಹೀಗ್ ಮಾಡಿದ್ರೆ ನಮ್ ಪ್ಲಾನ್ ಎಲ್ಲ ಅಪ್ಸೆಟ್ ಆಗೋ. ನಾನ್ ಹೇಳ್ಬಿಡಿದ ಜ್ಞಾಪಕ ಆಯ್ತಾನೆ? ಓಕೆ ಓಕೆ, ಹಾಗಲ್ಲ. ನಗನಗುತ್ತ ಯಸ್ ಯಸ್ ನೋ ನೋ ಹಾಗೆ ಬಟನ್ ಹಾಕೋ. ಯಸ್ ಯಸ್. ಏನ ಬಟನ್? ಗುಂಡಿ ನಿತ್ಕೊಳಮ್ಮ, ಇದುವರೆಗೂ ನಿನ್ನ ನೋಡ್ಲೇ ಇಲ್ಲ. ಯಾರು ನೀನು? ಯಸ್ ನೋ. ಏನಮ್ಮ ಹೆಸರು ಕೇಳಿದ್ರೆ ಯಸ್ ನೋ ಅಂತಿದ್ಯಲ್ಲ, ಯಾರು ನೀನು ಹೇಳೋ? ನಾನು ನಾನು ಬೆಣ್ಣೆ ದೋಸೆ. ಬೆಣ್ಣೆ ದೋಸೆನಾ? ರೀ ಕಾನ್ಸ್ಟೇಬಲ್, ಪೇಷಂಟು ಬೆಣ್ಣೆ ದೋಸೆ ಬೇಕು ಅಂದ್ರು, ಕೊಡೋದು ಬೇಡ ಅಂತ ಚೆಕ್ ಮಾಡ್ಕೊಂಡು ಹೋಗ್ಬಂದಿದ್ದೀವಿ. ಒಂದ್ ಮಿನಿಟ್ ಸಿಸ್ಟರ್. ಯಸ್, ನಮ್ಮಿಬ್ಬರಿಗೂ ಬೆಣ್ಣೆ ದೋಸೆ ಅಂದ್ರೆ ತುಂಬಾ ಇಷ್ಟ. ಪೇಷಂಟ್ಗೆ ಕೊಡುವಾಗ ನಮಗೂ ಎರಡೆರಡು ಬೆಣ್ಣೆ ದೋಸೆ ತಂದ್ಕೊಡ್ತೀರಾ ಸಿಸ್ಟರ್? ಹೌದಾ? ಬೆಣ್ಣೆ ದೋಸೆ ಅಂದ್ರೆ ತುಂಬಾ ಇಷ್ಟ. ಹಂಗಾದ್ರೆ ನಮ್ಮ ಹಳ್ಳಿಗೆ ಬಂದ್ಬಿಡು. ಹಳ್ಳಿಗ? ಪತ್ರ ಇಂದ್ರ, ಪತ್ರ ಇಂದ್ರ. ನೋಡು ಆನಂದ್, ಈ ಹುಡುಗಿ ಕುರುಡಿ ಅನ್ನೋದು ಬಿಟ್ರೆ ಮಹಾಲಕ್ಷ್ಮಿ ಕಣ. ಇವಳನ್ನ ಕೈ ಹಿಡಿಯೋ ಗಂಟ ನಿಜವಾಗ್ಲೂ ಪುಣ್ಯ ಮಾಡಿರ್ತಾನೆ. ನಮಸ್ಕಾರ ಅಮ್ಮ. ನಮಸ್ಕಾರ. ನನ್ ಗುರ್ಸಿಗ್ಲಿಲ್ವಮ್ಮ? ಇಲ್ಲಪ್ಪ.
ನಾನಮ್ಮ ಆಟೋ ಡ್ರೈವರ್ ಆನಂದ್ ನಿಮ್ಮ ಮನೆಯಲ್ಲಿ ಡ್ರೈವರ್ ಕೆಲಸ ಮಾಡ್ತಿದ್ದಲ್ಲ ಹರೀಶ ಅವನ ಸ್ನೇಹಿತ ನೋಡಿ ತುಂಬಾ ದಿನ ಆಗಿತ್ತಲ್ಲಪ್ಪ ಅದಕ್ಕೆ ಗುರು ಸಿಗಲಿಲ್ಲ ಹೇಗಿದ್ದವರು ಹಾಗಾಗೋಬಿಟ್ರಲ್ಲಮ್ಮ ಏನು ಮಾಡಕಾಗುತ್ತಪ್ಪ ಎಲ್ಲ ನಮ್ಮ ಹಣೆ ಬರ ಇವನೊಂದು ಪ್ರೆಸ್ಸಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ ಇಲ್ಲೇ ಪಕ್ಕದ ಬೀದಿಲಿ ಒಂದು ಮನೆ ಮಾಡ್ಕೊಂಡು ಹೇಗೋ ಕಾಲ ಕಳೀತಿದೀವಿ ಈ ನಿಮ್ಮ ಸ್ಥಿತಿಗೆ ನನ್ನ ಸ್ನೇಹಿತ ಹರೀಶನೇ ಕಾರಣ ನಿಮ್ಮ ಯಜಮಾನರಿಗೆ ರೇಣುಕಾಂಬ ಗ್ರೂಪ್ ಆಫ್ ಕಂಪನೀಸ್ ಎಂಬಿ ರೇಣುಕಾಕು ಮೊದಲಿಂದ ಸಂಬಂಧ ಇತ್ತು ಅವಳನ್ನ ಎರಡನೇ ಹೆಂಡತಿಯಾಗಿ ಇಟ್ಕೊಂಡಿದ್ರು ಕೂಡ ಈ ಸಂಬಂಧಕ್ಕೂ ಆ ಹರೀಶನೇ ಕಾರಣ ಈಗ ಅವನು ಆ ರೇಣುಕಾಂಬ ಗ್ರೂಪ್ ಆಫ್ ಕಂಪನೀಸ್ ಗೆ ದೊಡ್ಡ ಮ್ಯಾನೇಜರ್ ಆಗಿದ್ದಾನೆ ಅಮ್ಮ ಹರೀಶ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಮ್ಮ ಅದರಿಂದ ಏನಪ್ಪ ಪ್ರಯೋಜನ ಕಾನೂನು ಪ್ರಕಾರ ಡಾಕ್ಯುಮೆಂಟ್ಸ್ ಎಲ್ಲ ಅವರ ಹತ್ರನೇ ಇದೆ ಈ ಕೇಸ್ ನಡೆದು ಅಪರಾಧಿಕ ಶಿಕ್ಷೆನೂ ಆಗಿದೆ ಎಲ್ಲ ನಮ್ಮ ಹಣೆ ಬರ ಏನು ಮಾಡಕಾಗುತ್ತೆ ಆನಂದ್ ನಾವಿನ್ ಬರ್ತೀವಿ ಅಮ್ಮ ಬನ್ನಿ ಮನೆವರೆಗೂ ಡ್ರಾಪ್ ಮಾಡ್ತೀನಿ ಬೇಡಪ್ಪ ಪಕ್ಕದಲ್ಲೇ ಮನೆ ನಾವು ನಡ್ಕೊಂಡೆ ಹೋಗ್ತೀವಿ ಆಯ್ತು ಆನಂದ್ ನೀನು ಇಲ್ಲಿದ್ದೀಯಾ ನೀನು ಎಲ್ಲೇ ಅಂತಪ್ಪ ಹುಡುಕೋದು ಯಾಕೋ ನಿನ್ನ ಸ್ನೇಹಿತ ಹರೀಶ್ ಇದಾರಲ್ಲ ಅವರ ಅತ್ತೆ ತೀರ್ಕೊಂಡ್ರಂತೆ ಯಾವಾಗ ಬೆಳಿಗ್ಗೆ ಸಮಾಧಾನ ಮಾಡ್ಕೊಂಡು ಸಮಾಧಾನ ಮಾಡ್ಕೊಂಡು ಆಗ್ಬೇಕಾದ ಕಾರ್ಯನೆಲ್ಲ ನಾನು ನೋಡ್ಕೋತೀನಿ ನೀನ್ ಬೇಡ ಈ ವಿಷಯ ಹರೀಶ್ ತಿಳಿಸಿದ್ರ ಇಲ್ಲ ಅವನಿಲ್ಲಿ ಬರ್ಕೊಡ್ದು ನನ್ನ ತಾಯಿ ಸಾವಿಗೆ ನಿನ್ನ ಸ್ನೇಹಿತ ಹರೀಶನೇ ಕಾರಣ ಅವನ್ ನನ್ನ ಪಾಲಿಗೆ ಯಾವತ್ತೋ ಸತ್ತು ಸಮಾಧಿಯಾಗಿ ಹೋಗಿದ್ದಾನೆ ಬಾಡಿ ಎಷ್ಟೊತ್ತಿಗೆ ಎತ್ತೋದು 4 ಗಂಟೆಗೆ ನನ್ನ ಸ್ನೇಹಿತ ಅವ್ರಿಗೆ ಮಾಡಿದ ಅನ್ಯಾಯಕ್ಕೆ ಈ ತಾಯಿ ಹೆಣ ಹೊತ್ತಾದ್ರೂ ನಾನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಹುಣಸೇನಲ್ಲಿ ಭದ್ರಾ ತಯಾರು ಮಾಡಿದ ತಲ್ವಾರ್ನ 1000 ರೂಪಾಯಿ ನೋಟ್ ಕೊಟ್ಟು ತಗೊಂಡು ಸುರೇಂದ್ರನಾಥ್ನ ಕೊಲೆ ಮಾಡಿದ್ದು ನೀನೇ ತಾನೆ ಹುಣಸೇನಲ್ಲಿಗೆ ಹೋಗಿದ್ದು ತಲ್ವಾರ್ ತಗೊಂಡಿದ್ದು ಸುರೇಂದ್ರನಾಥನ ಕೊಲೆ ಅಪರಾಧದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವನ್ ಕುರುಡಿ ತಂಗಿನ ಅಪಹರಿಸಿ ನಿರಪರಾಧಿನ ನೇಣಗಂಬ ಹತ್ತವಾಗಿ ಮಾಡಿದ್ರು ಎಲ್ಲ ನನಗೂ ಅವನ್ ತಂಗಿನ ನನಗೊಪ್ಪಿಸಿ ಕೋರ್ಟಲ್ಲಿ ನಿಜಾನ ಒಪ್ಕೋಬೇಕು ನಾವಿಬ್ರು ಒಟ್ಟಿಗೆ ಬೆಳೆದ್ವಿ ಒಂದೇ ತಟ್ಟೆಲ್ಲಿ ಊಟನೂ ಮಾಡಿದ್ವಿ ಸ್ನೇಹಿತನ ಹಿಡ್ಕೊಳ್ಳೋ ಮಿತ್ರ ದ್ರೋಹಿ ನಾನಲ್ಲ ನೋಡಿ ಈ ವಿಷಯದಲ್ಲಿ ತಲೆ ಹಾಕಿ ಮತ್ತೆ ಬಿರುಗಾಳಿ ಎಬ್ಬಿಸ್ಬೇಡಿ ಅವನು ಕುರುಡು ತಂಗಿನ ಸುಖವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ತಾಯೇ ದೇವರು ಅಂತ ಕೈ ಮೇಲೆ ಅಚ್ಚ ಹಾಕೊಂಡಿದ್ಯ ಸ್ನೇಹಿತನಿಗೆ ಮಾಡಿದ ದ್ರೋಹಕ್ಕೆ ತಾಯಿ ಹಣನ ಹೊತ್ತು ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ಯ ಈಗ ನೀನ್ ನಿಜ ಹೇಳದೇ ಇದ್ರೆ ಈ ತಾಯಿ ಹೆಣ ಜೊತೆನೆ ನಿನ್ನ ಹೆಣಾನ ಸುಟ್ಟು ಬೂದಿ ಆಗೋಗುತ್ತೆ Ah!
ನಾನೊಬ್ಬ ಲಾಯರ್, ಯಾವ ರಕ್ತ ಸಂಬಂಧ ಇಲ್ಲದೇ ಇದ್ರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅಂತ ಕೇಳ್ತಾ ಇದ್ದೀನಿ. ಹೇಳು, ಯಾರ ಕೊಲೆಪಾತಕ ಹೇಳು. ಅಪರಾಧಿ ಸ್ಥಾನದಲ್ಲಿದ್ದ ಭದ್ರನಿಗೆ ಗಲ್ಲು ಶಿಕ್ಷೆ ಆದ್ಮೇಲೆ ಲಾಯರ್ ಆಗಿ ಯಾರಿಗೋಸ್ಕರ ಈ ನಿಮ್ಮ ಹೋರಾಟ? ನೀನ್ ತಿಳ್ಕೊಂಡಾಗೆ ಭದ್ರನಿಗೆ ಗಲ್ಲು ಶಿಕ್ಷೆ ಆಗಿಲ್ಲ. ಜೈಲಿನಲ್ಲಿ ಇನ್ನು ಎರಡು ದಿವಸದಲ್ಲಿ ಭದ್ರ ಗುಣ ಆಗ್ತಾನೆ. ಅಷ್ಟರಲ್ಲಿ ನಿಜವಾದ ಅಪರಾಧಿ ಯಾರು ಅಂತ ಗೊತ್ತಾಗದೆ ಇದ್ರೆ ಕಾನೂನು ಪ್ರಕಾರವಾಗಿ ಅವನ್ನ ಗಲ್ಲಿಗೇರಿಸ್ತಾರೆ. ನೀವು ಹೇಳ್ತಿರೋ ಹಾಗೆ ಭದ್ರ ಬದುಕಿರೋದೇ ನಿಜ ಆದ್ರೆ ಖಂಡಿತ ಆ ಕೊಲೆನ ಯಾರು ಮಾಡಿದ್ದು ಅಂತ ನಾನು ಹೇಳ್ತೀನಿ. ಈ ತಾಯಿ ಚಿತೆ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇರೋದಲ್ಲ ಸತ್ಯ. ಈಗಲಾದ್ರೂ ಹೇಳು, ಆ ಕೊಲೆಗಾರ ಯಾರು ಅಂತ? ಯಾರ ಕೊಲೆಗಾರ? ಯಾವ ತಾಯಿ ತನ್ನ ಮಗಳು ಬಾಳ ಹಾಳಾಯ್ತು ಅಂತ ಕೊರಗಿ ಸತ್ತು ಇಲ್ಲಿ ಚಿತೆಯ ಉರಿತಾ ಇದ್ದಾಳೋ? ಒಡ ಹುಟ್ಟಿದ ತಂಗಿ ಅಲ್ಲದೆ ಹೋದ್ರು ಮೀನಾಳ ಮಾಂಗಲ್ಯ ಭಾಗ್ಯಕ್ಕೆ ಕಂಕಣ ತೊಟ್ಟು ನನ್ನ ಸ್ನೇಹಿತ ಹರೀಶನ ಕೈ ಕತ್ತರಿಸಿ ನೀನ್ ಜೈಲಿಗೆ ಹೋದ್ಯೋ? ಆ ಮಿತ್ರ ದ್ರೋಹಿನೇ ಈ ಕೊಲೆಗೆ ಕಾರಣ. ಏನು, ನಮ್ಮಣ್ಣ ಬದುಕಿದನಾ? ಹೌದು ಭಾಗ್ಯ, ನಮ್ಮೂರು ಮಾರಮ್ಮಂಗ ಅರ್ಕೆ ಹೊತ್ತಿದೆ, ಅರ್ಕೆ ಬಲಸಿ ನಿಮ್ಮ ಅಣ್ಣನ ಉಳಿಸ್ಬೇಕು. ಇಂದ್ರ, ನನ್ನ ನಮ್ಮ ಅಣ್ಣನ ಹತ್ರ ಕರ್ಕೊಂಡು ಹೋಗ್ತೀಯಾ? ನಾನು ಅವನ ಹತ್ರ ಮಾತಾಡ್ಬೇಕು. ನನಗೆ ನನಗೆ ಕಣ್ಣು ಕೊಡಿಸಿದ ಈ ದೇವ್ರನ್ನ ಅವನಿಗೆ ಪರಿಚಯ ಮಾಡಿಕೊಡ್ಬೇಕು. ಅವಸರ ಪಡಬೇಡ ಭಾಗ್ಯ, ನಿಮ್ಮಣ್ಣ ಇನ್ನೂ ಪೊಲೀಸ್ ಕಚೇರಿಯಲ್ಲೇ ಇದ್ದಾರೆ. ಆದಷ್ಟು ಬೇಗ ಅವ್ರು ನಿರಪರಾಧಿ ಅಂತ ಬಿಡುಗಡೆ ಆಗ್ತಾರೆ, ಆಮೇಲೆ ಹೋಗಿ ನೋಡಿದ್ರಾಯ್ತು. ನಿಮ್ಮನ್ನೆಲ್ಲ ನಾನು ಯಾಕೆ ಕೆಲಸಕ್ಕೆ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ ಗೊತ್ತಾ? ಯಾಕೆ? ನೀವೆಲ್ಲರೂ ನಾನು ಹೇಳ್ದಾಗೆ ಕೇಳಬೇಕು ಅಂತ. ಹಾಗೆ ಕೇಳಿದ್ರೆ ನಿಮ್ಮೆಲ್ರಿಗೂ ಫೈವ್ ಸ್ಟಾರ್ ಹೋಟ್ಲಲ್ಲೇ ಊಟ, ಅಲ್ಲೇ ನಿಮ್ಮ ವಾಸ. ಅರ್ಜುನ್, ಹರೀಶ್ಗೆ ಮೊದಲಿಂದು ಶ್ರೀಮಂತನಾಗಬೇಕು ಅನ್ನೋ ಕನಸು. ಸುರೇಂದ್ರನಾಥ್ ಕಂಪನಿಲಿ ಡ್ರೈವರ್ ಆಗಿ ಸೇರಿದ್ಮೇಲೆ ಹುಡುಗಿರನ್ನ ತಲೆ ಹಿಡಿದು ದೊಡ್ಡ ಮನುಷ್ಯನಾಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ಸುರೇಂದ್ರನಾಥ್ ಹಾಗೆ ಸೈನು ಮಾಡ್ತಾ ಇದ್ದ. ರೇಣುಕಾಂಬ ಗ್ರೂಪ್ ಆಫ್ ಕಂಪನಿ MD ಆಗಿರೋ ರೇಣುಕಾ ಸುರೇಂದ್ರನಾಥ್ಗೆ ಕೀಪ್. ಇವರಿಬ್ಬರ ವ್ಯವಹಾರ ಹರೀಶ್ಗೆ ಚೆನ್ನಾಗಿ ಗೊತ್ತಿತ್ತು. ಈ ವೀಕ್ನೆಸ್ನ ಅವರಿಬ್ರು ಉಪಯೋಗಿಸ್ಕೊಂಡು ಹಾಗಿದ್ರು ನೀನ್ ಲಾ ಮಾಡಿರೋನು. ಅವನ ಈ ವೀಕ್ ಪಾಯಿಂಟ್ನ ಇಟ್ಕೊಂಡು ಕಾನೂನಿನ ಚೌಕಟ್ಟನ್ನ ನಿಲ್ಲಿಸಿ ಹೇಗೆ ಅವನಿಗೆ ಶಿಕ್ಷೆ ಕೊಡಿಸ್ತೀಯೋ ನನಗೊತ್ತಿಲ್ಲ. ಎವ್ರಿ ಸಂಡೇ ಡ್ರೀಮ್ಲ್ಯಾಂಡ್ ರೆಸಾರ್ಟ್ನಲ್ಲಿ ಅವರ ಕಂಪನಿ MD PA ನಾಗಚಂದ್ರ ಇದಾನಲ್ಲ, ಅವನ ಜೊತೆ ಸೇರ್ಕೊಂಡು ಹಕ್ಕಿಗಳಿಗೆ ಕಾಳು ಹಾಕಿ ಅವ್ರ ತಾಳಕ್ಕೆ ತಕ್ಕ ಹಾಗೆ ಕುಣಿಸ್ತಾ ಇರ್ತಾರೆ. ಅವ್ರನ್ನ ನಮ್ಮ ರಿದಮ್ ಸರಿಯಾಗಿ ಕುಣಿಸಿ ಬಲೆಗೆ ಬೆಳೆಸಬೇಕು. ಹೌದು, ಡೋಂಟ್ ವರಿ, ಐ ವಿಲ್ ಡೂ ಇಟ್. ಗುಡ್ ಲಕ್. ಶೃಂಗಾರ ಸರಸದ ಹರುಷಕ್ಕೆ ಫ್ರೆಶ್ ಆದ ಫ್ಲವರ್ ಇದು ಅರಳು.
She'll love you, she'll hold you, she'll love you, she'll hold you, she'll take your pain away. Swargada sukhavanu tochuva, saviraru tu ide nannali. Chinke, na sexy chinke, illa, nanake yava anke. Nanna mayalli mentagu, nanna hatalli. Remember, this game is but only for this night. Hello? Jail Superintendent Siddhartha here? General Hospital in the Superintendent Madhartha Idini. Ah, hello, Doctor. Khaidi Badra in Yerdis del Sampurna Gunakthane. E. Vishanim higher officer ge inform Madbodu. Thank you, Doctor. Nanna neenu ninna nanu la la ei kannu hidididana kada ನೋಟ್ ಬಿಸಾಕಿದ್ರೆ ಗೇಟ್ ಅಲ್ಲಿ ಹಿಡಿದಾಕ್ಬೋದು. ಓ ಡಾರ್ಲಿಂಗ್ ಟ್ವಿಟಿ ಪೈ, ಇವತ್ತು ನಾನು ನಿನ್ಗೇನು ಹೇಳಬೇಕು. 9 ತಿಂಗಳು ತುಂಬಿದ ಮೇಲೆ ಮಗು ಹೇಗ್ ಹೊಟ್ಟೆಯಿಂದ ಹೊರಗೆ ಬರುತ್ತೋ ಹಾಗೆ ಕಂಠ ಪೂರ್ತಿ ಕುಡಿದ ಮೇಲೆ ಸತ್ಯನೂ ಹೊರಗೆ ಬರುತ್ತೆ. Oh darling, darling, I am a married man. ನೀ ನನಗೆ ಮೋಸ ಮಾಡಿಬಿಟ್ಟೆ. ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಬಾಂಬೆಯಿಂದ ಕರ್ಕೊಂಡ್ಬಂದು. ಓಹ್ ನೋ, ಈಗ ನಾನು ಏನ್ ಮಾಡ್ಲಿ? ಓ ಗಾಡ್, ನಿನಗೋಸ್ಕರ ನಾನು ನನ್ನ ತಂದೆ ತಾಯಿಗೂ ಹೇಳ್ದೆ, ಓಡ್ ಬಂದ್ಬಿಟ್ಟೆ. ಯೂ ಚೀಟ್. Oh, no, 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 no. Cool down, cool down, cool down, my darling. Don't touch me. Nee navlige divorce notice kotre nan illi irthini. Illa andre nanu Bombay ge bye bye. Divorce aa? Ha. Avluga? Ha. Agalla. Yaake? Yaake andre crore pati ge avlu obble magalu. Adike? Ee duddella avlude. No, no, no. It's all common. Avlu irli, neenu iru. It's jolly. No! Na oppakilla. Nanu onta idini. Listen to me. Mosa maadibitte nange. Neenu avlige divorce kodre, nan nillirtini. Illa andre na hoytini bidu. Divorce aa? Agalla darling, agalla. Don't touch me. Oh, hey, hey darling. Madam, ಯಾಕ ಕಳ್ತಿದ್ದೀರ? ನಿಮ್ಮ ಪಾರ್ಟ್ನರ್ ಜೊತೆ ಏನಾದರೂ ಜಗಳ ಆಯ್ತಾ? ನಾವೇನಾದರೂ ಹೆಲ್ಪ್ ಮಾಡಬೇಕಾ? ನೋಡಿ, ನನ್ನನ್ನ ಮದುವೆ ಮಾಡ್ಕೊತೀನಿ ಅಂತ ಬಾಂಬೆಯಿಂದ ಕರ್ಕೊಂಡು ಬಂದು 4 ನೈಟ್ಸ್ ರೂಮಲ್ಲಿ ನನ್ನ. ಮೈ ಗಾಡ್. ನೋಡಿ, ಅವರಿಗೆ ಈಗಾಗಲೇ ಮದುವೆ ಆಗಿದೆಯಂತೆ. ಅದಕ್ಕೆ ನಾನು ಬದುಕೋದಿಲ್ಲ, ನಾನು ವಾಪಸ್ ಊರಿಗೂ ಹೋಗೋದಿಲ್ಲ. ನಾನು ಈ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿದ್ದು ಸತ್ತು ಹೋಗ್ಬಿಡ್ತೀನಿ. ಸಾಯೋದ? ಎಂತ ಮಾತು ಅಂತ ಆಡ್ತೀರಾ ಮೇಡಮ್? ನಿಮ್ಮಂತ ಮೈ ನಮ್ಮ ಕೈಯಲ್ಲಿದ್ರೆ
ವಂಡರ್ ವಂಡರ್ ವರ್ಲ್ಡ್ ನೇ ಸೃಷ್ಟಿ ಮಾಡಿಬಿಡ್ತೀವಿ. ಮೇಡಮ್, ಇಫ್ ಯು ಡೋಂಟ್ ಮೈಂಡ್, ನೀವು ಹೂ ಅಂದ್ರೆ ನಮ್ ಕಂಪನಿಲಿ ನೀವು ನನ್ನ ಪಿ ಆಗಿರ್ಬೋದು. ಏನು, ನಾನು ನಿಮ್ ಕಂಪನಿಲಿ ಪಿ ನಾ? ನೋಡಿ, ನಿಮ್ ಮೇಂಟೆನೆನ್ಸ್, ನಿಮ್ ಕಾರು, ಬಂಗ್ಲೆ ಖರ್ಚೆಲ್ಲ ನಮ್ ಕಂಪನಿನೇ ನೋಡ್ಕೊಳ್ಳುತ್ತೆ. ಸಂಬಳ ಎಷ್ಟು ಕೊಡ್ತೀರಾ? ನೀ ಕೇಳ್ದಷ್ಟು ನೋಡಿ ಸೇಟು, ಆಲ್ರೆಡಿ ನನ್ಗೆ 10 ಕೋಟಿ ರೂಪಾಯಿ ಆಫರ್ ಇದೆ. ನೀವು ಮೊದ್ಲಿಂದ ನಾನು ಸುರೇಂದ್ರನಾಥ್ ಜೊತೆ ವ್ಯವಹಾರ ಮಾಡ್ತಾ ಇರೋದ್ರಿಂದ ನಿಮ್ಗೆ 1 ಕೋಟಿ ರೂಪಾಯಿ ಕಡಿಮೆ ಮಾಡ್ತಾ ಇದ್ದೀನಿ. ನಾನು ಇಲ್ಲಿರೋ ಪ್ರಾಪರ್ಟಿನೆಲ್ಲ ಮಾರ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಸೆಟ್ಲ್ ಆಗೋಣ ಅಂತಿದ್ದೀನಿ. ಆದಷ್ಟು ಬೇಗ ನೀವು ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸ್ಬೇಕು. ಇಲ್ಲ ಅಂದ್ರೆ ಕೊಟಾರಿಯನ್ ಕಂಪನಿ ಜೊತೆ ವ್ಯವಹಾರ ಮಾಡಿ ಅಡ್ವಾನ್ಸ್ ತಗೊಂಡ್ಬಿಡ್ತೀನಿ. ಏನಂತೀರಾ? ಅವಸರ ಪಡಬೇಡಿ ಮೇಡಮ್, ನಾಳೆ ನಮ್ದು ಪಾರ್ಟ್ನರ್ ಜೊತೆ ಡಿಸ್ಕಸ್ ಮಾಡಿ ಕಲ್ಕಾ ಈವ್ನಿಂಗ್ ಫ್ಲೈಟ್ ಮೇ ಉದರ್ ಆತಾ ಹೂ. ನಾಳೆ ಈವ್ನಿಂಗ್ ವರೆಗೂ ವೇಟ್ ಮಾಡ್ತೀನಿ. ಒಂದ್ ವೇಳೆ ನೀವು ಬರ್ಲಿಲ್ಲ ಅಂದ್ರೆ ಬೇರೆ ಜೊತೆ ಡೀಲ್ ಮಾಡ್ಬೇಕಾಗತ್ತೆ. ಓಕೆ ಮೇಡಮ್, ಪ್ರಾಪರ್ಟಿ ಎಲ್ಲ ಸೇಲ್ ಮಾಡ್ತಾ ಇದ್ದೀರಾ? ಹೌದು ನಾಗ, ಈ ಪ್ರಾಪರ್ಟಿ ಎಲ್ಲ ನನ್ನ ಸ್ವಂತ ಸಂಪಾದನೆಯಲ್ಲಿ ಸಂಪಾದಿಸಿದ ಹಣ ಅಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಈ ಮಣ್ಣನ್ ಋಣದವ್ರ ಶಾಪ ನನ್ನನ್ನು ಸುಡೋಕ್ ಮುಂಚೆ ನಾನು ಈ ಜಾಗ ಖಾಲಿ ಮಾಡೋದು ಒಳ್ಳೇದು. ನಾಳೆ ಸೇಟು ಈವ್ನಿಂಗ್ ಫ್ಲೈಟ್ಗೆ ಖಂಡಿತ ಬಂದೇ ಬರ್ತಾನೆ. ಹರೀಶ್ ಹೇಳಿ ನಮ್ ಕಂಪನಿ ಡಾಕ್ಯುಮೆಂಟ್ಸ್ ನೆಲ್ಲ ಬ್ಯಾಂಕ್ ನಿಂದ ತರಿಸ್ಬಿಡು. ಓಕೆ ಮೇಡಮ್. ಬೈ ದ ಬೈ ಮೇಡಮ್, ನಮ್ ಕಂಪನಿಗೆ ಹೊಸ ಪಿ ಅಪಾಯಿಂಟ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅವಳೇ ಇವಳು. ನಮಸ್ಕಾರ. ನಿನ್ ಹೆಸರು? ಸೋಣ. ನಮ್ ಕಂಪನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇವಳಿಗೆ ಹೇಳಿದ್ಯಾ? ಹಾ ಹೇಳಿದ್ರಿ ಮೇಡಮ್. ನಾಳೆನೆ ಬಂದು ಡ್ಯೂಟಿಗೆ ಜಾಯಿನ್ ಆಗು. ಓಕೆ ಮೇಡಮ್. ಸೋನಾ, ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು. ನಮ್ಮ ಈ ಗೆಸ್ಟ್ ಹೌಸ್ ನಿನಗೆ ಇಷ್ಟ ಆಯ್ತಾ? ಹೇಳ್ದೆ ಬಂದ್ಬಿಟ್ರಲ್ಲ. ಸೋನಾ, ನಿಮ್ಮನ್ನ ನಮ್ಮ ಆಫೀಸ್ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಹೌದಾ? ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿರ್ತೀನಿ. ನನ್ನ ನೀನು ನಿನ್ನನ ಕುಡಿಕೊಂಡು ಆಡಿಕೊಂಡು ನಾಗು, ಮತ್ತೆ ಅವಳು ನನ್ನ ನೋಡಿ ಕಣ್ಣು ಹೊಡೆದ್ಲು ಕಣೋ. ಬಿತ್ತು ಅಂತ ತಿಳ್ಕೊಳ್ಳೋ ಹಕ್ಕಿ. ಬನ್ನಿ ಮಾ, ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ. ಈ ಪೇಪರ್ಸ್ಗೆ ನೀವಿಬ್ರು ಸೈನ್ ಮಾಡಿ. ಹೇ ಇಂದ್ರ, ಇಂದ್ರ ನೋಡು, ಹರೀಶ್ ಫೋನ್ ಮಾಡಿದಾನೆ. ನಾನು ಹೇಳಿದಾಗೆ ಮಾತಾಡಬೇಕು. ಅಲೋ ಅಲೋ, ಇದ್ರಲ್ಲಿ ಮಾತೇ ಬರ್ತಿಲ್ಲ. ಅಲೋ. ಹಾಯ್ ಸೋನಾ. ಓ ಮೈ ಮೈ ಡಾರ್ಲಿಂಗ್, ಎಲ್ಲಿಂದ ಮಾತಾಡ್ತಿದ್ದೀರಾ? ನಾನು ಬ್ಯಾಂಕಿಂದ ಡಾಕ್ಯುಮೆಂಟ್ಸ್ ತಗೊಂಡು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಓ ಡಾರ್ಲಿಂಗ್, ಆ ಡೇವಿಡ್ ಇದಾನಲ್ಲ, ನಂಗೆ ತುಂಬಾ ತೊಂದರೆ ಕೊಡ್ತಿದ್ದಾನೆ. ನಂಗೆ ತುಂಬಾ ಹೆದರಿಕೆ ಆಗ್ತಿದೆ. ಆ ಡೇವಿಡ್ ನಿನಗೆ ತೊಂದರೆ ಕೊಡ್ತಾ ಇದ್ದಾನ? ನೀನೇನು ಯೋಚನೆ ಮಾಡಬೇಡ, ನಾನು ಈಗಲೇ ಬರ್ತಾ ಇದ್ದೀನಿ. ನೋಡು, ನಾನು ಇಲ್ಲೇ ಇರ್ತೀನಿ, ಅವನು ಬಂದಾಗ ನಾನು ಹೇಳ್ದಾಗೆ ಮಾಡಬೇಕು. ಸೋನಾ, ಸೋನಾ ಸ್ನಾನ ಮಾಡ್ತಿದ್ದೀನಿ ಹರೀಶ್. ನೋ ಪ್ರಾಬ್ಲಮ್ ಸೋನಾ, ನಾನು ಇಲ್ಲೇ ವೇಟ್ ಮಾಡ್ತಿರ್ತೀನಿ. ಹರೀಶ್, ಟವಲ್ ಮರ್ತ್ ಬಂದ್ಬಿಟ್ಟೆ, ತಂದ್ಕೊಡ್ತೀರಾ? ಶೂರ್, ತಂದ್ಕೊಡ್ತೀನಿ. ಏನ್ ಮಾಡ್ತಿದ್ದೀರಾ? ಟವಲ್ ಕೊಡಿ, ಬಿಡಿ ಬಿಡಿಪ್ಪ.
ರೇಣುಕಯ್ಯ ಹೌದು ಹಾಂ ಬಂದಿದ್ದಾರೆ ಮಾತುಕತೆ ನಡೀತಾ ಇದೆ ಟುಡೇ ಐ ಹ್ಯಾವ್ ಟೇಕನ್ ದ ಅಡ್ವಾನ್ಸ್ ನೆಕ್ಸ್ಟ್ ವೀಕ್ ರಿಜಿಸ್ಟ್ರೇಷನ್ ಇಟ್ಕೋತಾರೆ ಓಕೆ ಥ್ಯಾಂಕ್ ಯು ಸೇಠ್ ಜಿ ಹಾಂ ಒಂದ್ಸಲ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಜೆರಾಕ್ಸ್ ಮಾಡಿಸ್ಕೊಡ್ತೀನಿ ಹಾಂ ಠೀಕ್ ಹೈ ಠೀಕ್ ಹೈ ಏ ಕ್ಯಾ ಮೇಡಮ್ ಈ ಡಾಕ್ಯುಮೆಂಟ್ಸ್ ಅಲ್ಲಿ ನಿಮ್ಮದು ನಾಮಕ ಬದಲಾಗಿ ರತ್ನಮ್ಮ ಸಂಜಯ್ ಅಂತ ಹೆಸರು ಇದೆ ಏನು ರತ್ನಮ್ಮ ಸಂಜಯ್ಯ ಹಾ ದೇಖೋ ಇಲ್ಲಿ ಹೌದು ಅವರ ಹೆಸರು ಈ ಡಾಕ್ಯುಮೆಂಟ್ಸ್ ಅಲ್ಲಿ ಹೇಗೆ ಬಂತು ಆ ಡಾಕ್ಯುಮೆಂಟ್ಸ್ ನಾ ಬ್ಯಾಂಕ್ ಇಂದ ತಂದಿದ್ದು ನಿಮ್ಮ ಮ್ಯಾನೇಜರ್ ಅದನ್ನ ಬದಲಾಯಿಸಿದನು ನಾನು ನೀನು ಹೊಸದಾಗಿ ನಮ್ಮ ಕಂಪನಿಗೆ ಸೇರಿರೋ ಪಿಎ ಸೋನಾ ಅಲ್ವಾ ನಾನು ಅಲ್ಲ ಪೌಡರ್ ಅಲ್ಲ ನಾನು ಉನ್ಸೆನಲ್ಲಿ ಬೆಣ್ಣೆ ದೋಸೆ ಇಂದ್ರ ನೋಡಾ ಎಂಗ್ ಕಣ್ಣಿಗೆ ಸುಣ್ಣ ಹಾಕಿ ಬಾಯಿ ಮಣ್ಣಾಗ್ತೆ ಅಂತ ರೀಸೆಟ್ ಇವರು ಸುರೇಂದ್ರನಾಥನ ಧರ್ಮಪತ್ನಿ ರತ್ನಮ್ಮ ಮಗ ಸಂಜಯ್ ಅವರಿಗೆ ಸೇರಬೇಕಾದ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಅವರ ಮನೆಯಿಂದ ಕದ್ದು ನಿಮಗೆ ಮಾರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಈ ರೇಣುಕಾಂಬ ಕಂಪನಿನ ಮ್ಯಾನೇಜಿಂಗ್ ಡೈರೆಕ್ಟರ್ ರೇಣುಕಾಂಬ ಕಾನೂನು ಪ್ರಕಾರವಾಗಿ ವಾರಂಟ್ ಸಮೇತ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ ಬಂದಿದೆ हमको ही आरेश हे क्या जी राम राम आपका बहुत बड़ा कंपनी तो ಹೇಳಿ ನಮಗೆ ಮೋಸ ಮಾಡ್ಬಿಟ್ರಲ್ಲ ಮೇಡಂ ನೋಡ್ದೇನೋ ಹರೀಶ ತಿರುಗಬಾಣ ಹಾಗ ನಿನಗೆ ತಿರುಗಬಿತ್ತು ಹೆಣ್ಣು ಹೊನ್ನು ಮಣ್ಣು ಈ ಮೂರು ಕಾಸೆ ಪಟ್ರೆ ನಿನ್ನ ಸಮಾಧಿನ ನೀನೇ ತೋಡ್ಕೋಬೇಕು ಅನ್ನೋ ಸತ್ಯ ಈಗಲಾದ್ರೂ ಗೊತ್ತಾಯ್ತಾ ನೀನು ಒಬ್ಬ ಸಿನ್ಸಿಯರ್ ಮ್ಯಾನ್ ಅಂತ ನಾನು ತಿಳ್ಕೊಂಡಿದ್ದೆ ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಜೊತೆಲೇ ಬೆಳೆದ ಸ್ನೇಹಿತನಿಗೆ ದ್ರೋಹ ಮಾಡಲ್ಲ ಅಂತ ಹೇಳಿದ ನಿನ್ನ ನಾಲ್ಗೆ ಇವತ್ತು ಜಾರೋಯ್ತಾ ಏ ಮುಚ್ಚಲೇ ಸಾಕು ನೀನು ಹೀಗೆ ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಈ ನಿನ್ನ ಪಾಪದ ಹಣದಿಂದ ಅವಳ ಕಣ್ಣು ಬರ್ಸಿದ್ರೆ ಅವಳ ಕಣ್ಣಿದ್ರು ಕುರುಡಿನೇ ತಗೋ ನಿನ್ನ 2 ಲಕ್ಷ ಅವಳ ಕಣ್ಣು ಆಪರೇಷನ್ಗೆ ಲಾಯರ್ ಅರ್ಜುನ್ ಅವರು ಸಹಾಯ ಮಾಡಿದ್ದಾರೆ ರೇಣುಕಾಂಬ ಅವರೇ ಈ ಚೀಟಿಂಗ್ ಕೇಸಲ್ಲಿ ನಿಮ್ಮ ಮೂವರನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ ಆನಂದ್ ಇಂದ್ರಾಂಕರ್ಗೆ ಹೋಗಿ ಮನೆಗೆ ಬಿಡು ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಭದ್ರನ್ ಬ್ರಿಗೇಡ್ಗೆ ಬೇಕಾದ ವ್ಯವಸ್ಥೆನೆಲ್ಲ ಮಾಡ್ತೇನೆ ಆಯ್ತು ಬನ್ನಿ ನೋಡಿ ಅಮ್ಮ ನೀವು ಬಾಂಬೆಗೆ ಹೋಗಾಗಿಲ್ಲ 2 ದಿವಸ ಇಲ್ಲೇ ಇದ್ದು ಕೋರ್ಟ್ಗೆ ಬಂದು ಸಾಕ್ಷಿ ಹೇಳಬೇಕು ಇರ್ತೀವಿ ಸಾಬ್ ನಮ್ದು 9 ಕೋಟಿ ಉಳಿಸಿದ ಭಗವಾನ್ ನೀವು 2 ದಿವಸ ಏನು ಒಂದು ವಾರನೇ ಇರ್ತೀವಿ ಸಾಬ್ ಜಗಕ್ ಹೋಗು ಇಂದ್ರ ನಾನು ಆಸ್ಪತ್ರೆಗೆ ಹೋಗಿ ಭಾಗಿಂಗ್ ಬೇಕಾಗಿರೋ ಮೆಡಿಸಿನ್ ಕೊಟ್ಬಿಟ್ಟು ಆಮೇಲೆ ಬರ್ತೇನೆ ಓಕೆ ಆಯ್ತು ಇವರು ಬಾಂಬೆಯಿಂದ ಬಂದ ಐ ಸ್ಪೆಷಲಿಸ್ಟ್ ಪೇಷಂಟ್ ಚೆಕ್ ಮಾಡಬೇಕು ಐ ಸ್ಪೆಷಲಿಸ್ಟ್ ಚೆಕಪ್ಪ ಅಲ್ಲರಿ ಇನ್ನ 2 ದಿನದಲ್ಲಿ ಇವಳು ಕಣ್ಣು ಬರುತ್ತೆ ಈಗಿಂತ ಚೆಕಪ್ ಅದು ಅಲ್ಲದೆ ನಿಮ್ಮನ್ನ ಈ ಹಾಸ್ಪಿಟಲ್ ಅಲ್ಲಿ ನಾನು ಯಾವತ್ತು ನೋಡೇ ಇಲ್ವಲ್ಲ ಹಾ
ಏನಾಯ್ತು? ನನ್ನ ತಂಗಿನ ಯಾರೋ ಆ ವ್ಯಾನ್ ಅಲ್ಲಿ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ನೋಡಿ, ಬಾ ಹೋಗೋಣ. ಹಲೋ, ಅವ್ರು ನಮ್ಗೆ ಗೊತ್ತಿದ್ದೀರಿ, ಅವ್ರು ನೋಡ್ಬೇಕು. ಏನ್ ಲಾಯರ್ ಸಾಹೇಬ್ರೆ, ನನಗೆ ಮೋಸ ಮಾಡಕ್ ನೋಡ್ತಿದ್ದೀರೋ? ಈಗ ಭದ್ರನ್ ತಂಗಿ ಭಾಗ್ಯ ನನ್ನ ವಶದಲ್ಲಿದ್ದಾಳೆ. ನಾನ್ ಹೇಳಿದ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡು ನಾನು ಹೇಳಿದ ಜಾಗಕ್ಕೆ ಬರದೆ ಹೋದ್ರೆ ನಾಳೆ ಬರೋ ಅವಳ ದೃಷ್ಟಿ ಇವತ್ತೇ ಹೊರಟೋಗುತ್ತೆ. ಡಾಕ್ಯುಮೆಂಟ್ಸ್ ತಗೊಂಡು ನಾವಲ್ಲಿಗೆ ಬರ್ತೀವಿ. ನೋಡಿ ನೀನ್ ತಂಗಿನ ನೋಡು, ಅಲ್ಲೊಂದು ಅಂಚೆ ಹಾಕ್ಲಿ ಕಾಣಿಸ್ತಿದೆಯಲ್ಲ, ಆ ಕಡೆ ಹೋಯ್ತು ಆ ವ್ಯಾನು. ಆದ್ರೆ ನೀನು ಸತ್ರೆ ನಾಳೆ ನೇಣಗಂಬ ಏರೋದಕ್ಕೆ ಸಿದ್ಧವಾಗಿರೋ ಭದ್ರನ್ನ ನಿರಪರಾಧಿ ಅಂತ ನಿರುತ್ಸೋದಕ್ ಸಾಧ್ಯ ಇಲ್ಲ. ಅನಂತ್,
ಅರ್ಜುನ್, ನನ್ನ ದೃಷ್ಟಿ ಬಂದ್ರೆ ಮೊದಲು ನನ್ನ ಕಣ್ಣು ಕಾಣೋ ಹೋಗಿ ಮಾಡಿದ ದೇವ್ರನ್ನ ನೋಡ್ಬೇಕು ಅಂತ ಭಾಗ್ಯ ಆಸೆ ಪಡ್ತಾ ಇದ್ಲು. ಅವರಣ್ಣ ಭದ್ರ, ಅಪರಾಧಿ ಅಲ್ಲ ನಿರಪರಾಧಿ ಅಂತ ನಿರೂಪಿಸೋದಕ್ಕೆ ಹೋರಾಡ್ತಾ ಇದೀಯ. ಅವಳಿಗೆ ಮತ್ತೆ ಕಣ್ಣಿನ ದೃಷ್ಟಿ ಬರೋದಕ್ಕೆ ಸಹಾಯ ಮಾಡ್ತಿದೀಯ. ನಿಜವಾಗ್ಲು ಅವಳ ಪಾಲಿಗೆ ನೀನೇ ದೇವ್ರು. ಭಾಗ್ಯ ಇಷ್ಟು ದಿವಸ ಇದ್ದಿದ್ದು ನನ್ ಜೊತೆಲಲ್ಲ, ನಿನ್ನ ಜೊತೆಲೇ. ನಾಳೆ ಈ ಜಗತ್ತನ್ನ ನೋಡೋ ಭಾಗ್ಯಳ ಪಾಲಿಗೆ ನೀನೇ ಬೆಳಕಾಗ್ಬೇಕು. ಇದೇ ನನ್ನ ಕೊನೆ ಆಸೆ ಅರ್ಜುನ್. ನನ್ನ ಹತ್ರ ನಡೆಯೋದಿಲ್ಲ. ಎಲ್ಲಿ ನಿನ್ನ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಕೊಟ್ಟುಬಿಡು. ಕೊಡದೆ ಹೋದ್ರೆ ನಾಳೆ ಜಗತ್ತನ್ನೇ ನೋಡಬೇಕು ಅಂತ ಆಸೆ ಪಡ್ತಿರೋ ಇವಳು ಕೊನೆವರೆಗೂ ಕುರುಡಿಯಾಗೇ ಉಳಿದು ಬಿಡ್ತಾಳೆ. ಫೈಲ್ ಪ್ಲೀಸ್. ಅರ್ಜುನ್, ಈಗ ನನ್ನ ತಂಗಿ ದೃಷ್ಟಿ ಕಳ್ಕೊಂಡ್ಬಿಟ್ರೆ ಕೊನೆವರೆಗೂ ಕುರುಡಿಯಾಗಿ ಉಳಿದ್ಬಿಡ್ತಾಳೆ. ಪ್ಲೀಸ್ ಅರ್ಜುನ್, ಅವಳಿಗೆ ಆ ಫೈಲ್ ಕೊಟ್ಬಿಡಿ ಪ್ಲೀಸ್. ಹೌದು ಅರ್ಜುನ್, ಈ ಫೈಲ್ಗಿಂತ ಅವಳ ದೃಷ್ಟಿ ಮುಖ್ಯ. ಫೈಲ್ ಪ್ಲೀಸ್. ರೇಣುಕಾಂಬಾ ಗ್ರೂಪ್ ಆಫ್ ಕಂಪನೀಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಸುರೇಂದ್ರನಾಥ್ ಕೊಲೆ ಮೊಕದ್ದಮೆಯನ್ನು ಪುನರ್ ಪರಿಶೀಲಿಸಿದ ನಂತರ
ಸಾಕ್ಷ್ಯಾಧಾರಗಳ ಮೇರೆಗೆ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ ಹುಣಸೇನಹಳ್ಳಿಯ ಅಪರಾಧಿ ಭದ್ರನನ್ನು ನಿರಪರಾಧಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡಲಾಗಿದೆ. ನನ್ನನ್ನು ನಿರಪರಾಧಿ ಅಂತ ನಿರೂಪಿಸಿ ನಿನ್ನ ಕಣ್ಬರೋ ಹಾಗೆ ಮಾಡಿದ್ದು ಇವರೇನಮ್ಮ. ಕತ್ಲಾದ ನಿನ್ನ ಜೀವನದಲ್ಲಿ ಬೆಳಕು ತಂದುಕೊಟ್ಟ ಈ ದೇವ್ರಿಗೆ ನಿನ್ನ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದೀನಿ. ಏನಂತೀಯಮ್ಮ? ಅರ್ಜುನ್ ನಿನ್ಗೆ ಒಪ್ಪಿಕೆನಾ? ಅಣ್ಣ, ನಿನ್ನ ಮಾತಿಗೆ ನಾನು ಯಾವತ್ತಾದರೂ ಇಲ್ಲ ಅಂತ ಹೇಳಿದ್ದೀನಿ ಅಣ್ಣ. ನಿನ್ನಿಷ್ಟ ಅಣ್ಣ. ಅರ್ಜುನ್, ನನ್ನ ಬೆಣ್ಣೆ ಶೂ ಇನ್ನು ಇವ್ರು ಎಲ್ಲೆಲ್ಲಿ ಜಿಗಟ್ ಬೇಕು ಅಂತಾನೆ ಗೊತ್ತಿಲ್ಲ. Thank you.